प्रयति हरिरचिन्त्यः सर्वदेवैकवन्द्यः परमगुरुरभीष्टा आप्तिकः सज्जनानां निखिलगुणगणार्णो नित्यनिर्मुक्तदोषः सरसिजनयनेसो श्रीपतिर्मानदोनः व्यासाय भवनाशाय श्रीशाय गुणराशिः सिद्ध्याय शुद्धविद्याय मध्वाय च नमो नमः। भ्रमं भंगरहितं विमलं अजरं सदा आनंदतीर्थमतुलं भजेतापत्रयापहं श्रीमदानंदतीर्थार्यपादपंकजरेणवः पवित्रयन्तु मां नित्यं पापपाटनपण्डिता सिद्धान्तदुर्धान्तविध्वंसनविचक्षणः जयतीर्थाख्यतरणिः वासतान्नो हृदम्बरे अत्यकल्पितकल्पोऽयं प्रत्यत्यगजकेसरी व्यासतीर्थगुरुर्भूयादत्मचित्तार्थचिद्दये तपो विद्या विरक्त्यादि सद्गुणो धाकरानहं पादिराजगुरुं वन्दे हयग्रीवपदाश्रयान् नमस्ते राघवेन्द्रार्या सत्यधर्मकृपानिधे भावदीपं समुज्ज्वाल्य विश्वदीपं प्रकाशया हंसकूटमहाचार्यं सत्यध्यानतुतिक्षितं विद्यामान्यगुरुं वन्दे विद्वत्पद्मदिवाकरं श्रीगुरुभ्यो नमः। हरिः ओं। ನಿರಪೇಕ್ಷತೆಯಿಂದ ಬರತಕ್ಕಂಥ ಸುಖ ನಿಜವಾದ ಸುಖ ಯಾಕೆಂತ ಹೇಳಿದರೆ ನಮಗೆ ಇಚ್ಛಾನುಸಾರವಾಗಿ ನಮಗೆ ಸುಖವನ್ನು ಸೇವನೆ ಮಾಡಿದರೆ ಮಾತ್ರ ಸಂತುಷ್ಟಿಯಾಗುವುದು, ಇಲ್ಲಂತಾದರೆ ಇಚ್ಛಾನುಸಾರವಾಗಿ ಇಲ್ಲ ಕೊಟ್ಟದ್ರಲ್ಲಿ ತೃಪ್ತಿ ಪಡಬೇಕು ಅಂದರೆ ಬೇಕಾದ ಸುಖ ಸಿಗುವುದಿಲ್ಲಲ್ಲ, ಬೇಕಾದ ವಿಷಯ ಭೋಗ ಸಿಗುವುದಿಲ್ಲ ಅಂತ ಯಾರಾದರೂ ಕೇಳಿದರೆ ಮಹಾತ್ಮರು ಏನು ಮಾಡ್ತಾರೆ ಅಂದರೆ ಜೀವನಕ್ಕೆ ಉಪಯುಕ್ತವಾಗಿರ್ತಕ್ಕಂತಹದ್ದು ವೃತ್ತಿ ದೇವರು ಎಷ್ಟು ಕೊಟ್ಟಿದ್ರಲ್ಲೇ ತೃಪ್ತಿಯನ್ನು ಪಡ್ತಾರೆ, ಯಾಕೆಂದರೆ ಅವರಿಗೆ ಆ ನಿರಪೇಕ್ಷತೆ ಅರ್ಥಾತ್ ಜೀವನಕ್ಕೆ ಜೀವನ ಧಾರಣೆಗೆ ಮಾತ್ರ ಉಪಯುಕ್ತವಾದಂತಹ ವೃತ್ತಿ ಇಂದ ಅವರಿಗೇನೊಂದು ಸುಖವಾಗ್ತಾ ಇದೆ ಅದನ್ನೇ ನಿಜವಾದ ಸುಖ ಅಂತ ಅಂತಾರೆ. ಕಾಮ ಉಪದ್ರವದಿಂದ ಪೀಡಿತವಾಗಿರ್ತಕ್ಕಂತಹ ಮನಸ್ಸುಳ್ಳವರಿಗೆ ಎಷ್ಟು ವಿಷಯೋಪಭೋಗ ಬಂದರೂ ತೃಪ್ತಿ ಇಲ್ಲ, ಅದು ಬಹಳ ಟೆನ್ಷನ್ ಕೊಡ್ತದೆ ನಿಜವಾಗಿ ಕೂಡ. ಅದಕ್ಕೆ ಅದನ್ನು ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. ಎಷ್ಟು ದೇವರಲ್ಲಿ ಕೊಡ್ತಾನೋ ಅದರಲ್ಲಿ ತೃಪ್ತಿ ಪಡಬೇಕು. ಇಂದ್ರಿಯಕ್ಕೆ ಸುಖ ಕೊಡಬೇಕು ಎಂಬ ದೃಷ್ಟಿಕೋನದಿಂದ ನಮಗೆ ಇನ್ನೂ ಸಾಲದು, ಇನ್ನೂ ಬೇಕು ಇನ್ನೂ ಬೇಕು ಅಂತ ತಿಂತೇವೆ, ಆದರೆ ನಮಗೆ ತೃಪ್ತಿ ಇರುವುದಿಲ್ಲ, ಒದ್ದಾಟವೇ ಜಾಸ್ತಿ. ತೃಪ್ತಿ ಗುರಿ ಮುಟ್ಲಿಕ್ಕಾಗುವುದಿಲ್ಲ, ಟಾರ್ಗೆಟ್ ಮುಟ್ಟುವುದಿಲ್ಲ. ಟಾರ್ಗೆಟ್ ಏನು? ತೃಪ್ತಿ ಆಗಬೇಕು, ಅದು ಮುಟ್ಟುವುದಿಲ್ಲ, ಒದ್ದಾಟವೇ ಬಂತು. ಅದಕ್ಕೆ ಅದು ವಿವೇಕ ಇದ್ದವರು ಜ್ಞಾನಿಗಳು ಅದಕ್ಕೆ ತಲೆಗೆ ಹಚ್ಕೊಳ್ಳಲ್ಲ, ಬಹಳ ಪಾಪ ದೇವರು ಕೊಟ್ಟದ್ರೂ ಸಾಕು. ಯಾಕೆಂದ್ರೆ ನಾವು ಬದುಕಬೇಕೇ ವಿನಃ ಇಂದ್ರಿಯನ್ನು ತೃಪ್ತಿ ಪಡ್ಲಿಕ್ಕೋಸ್ಕರ ಅಲ್ಲ. ಕಾಮಸ್ಯೇಂದ್ರಿಯ ಪ್ರೀತಿ, ಕಾಮೋಪಭೋಗದ ಟಾರ್ಗೆಟ್ ಗುರಿ ಯಾವುದಯ್ಯ, ಲಾಭ ಯಾವುದಯ್ಯ ಅಂದ್ರೆ ಇಂದ್ರಿಯ ಪ್ರೀತಿ ಅಲ್ಲ, ಮತ್ತೇನು? ಯಾ ಲಾಭೋ ಜೀವತಿ ಯಾವತ, ಬದುಕಲಿ ಎಷ್ಟು ಬೇಕೋ ಅಷ್ಟೇ ತಿನ್ಬೇಕು ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಮುಟ್ಲಿಕ್ಕೆ ಆಗೋದೇ ಇಲ್ಲ, ಮತ್ತು ಟೆನ್ಷನ್ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟಿಷ್ಟು ಹೇಳಿದ ನಂತರ ಮುಂದೆ ಪಕ್ವ ಯೋಗಿಗಳ ಎದುರುಚ್ಛಾವೃತ್ತಿ ಭಗವದಿಚ್ಛೆಯಿಂದ ಪ್ರಾಪ್ತವಾದದ್ದಲ್ಲಿ ಆನಂದವನ್ನು ಕಾಣುವವರು ಅಂತ ಹೇಳಿ, ಇವಾಗ ಪಕ್ವ ಕಲ್ಪರು ಅವರು ಇನ್ನೂ ಪಕ್ವವಾಗಿಲ್ಲ, ಅದರ ಹತ್ತಿರದಲ್ಲಿ ಇದ್ದಾರೆ, ಅವರು ಹೇಗಿರ್ತಾರೆ ಎಂಬುದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಪಕ್ವಾಹ ಪಕ್ವ ಕಾಲ, ಅವರಿಗೆ ಪಕ್ವತೆ ಬರಲಿಕ್ಕೆ ಕಾಲ ಸಮೀಪಿಸಿದೆ. ಪಕ್ವ ಸದೃಶರಷ್ಟೇ, ಇನ್ನೂ ಪಕ್ವ ಆಗಿಲ್ಲ. ಅವರ ಜೀವನ ವೃತ್ತಿಯನ್ನು ಹೇಳ್ತಾರೆ. ಏನದು? ಅಕಿಂಚನಾನಾಂ ಹಿ ಧನಂ ಶಿಲೋಂಚನಂ ಸತೇನ ನಿರ್ವರ್ತಿತ ಸಾಧು ಸತ್ಕ್ರಿಯ ಕಥಂ ವಿಗರ್ಹ್ಯಂತ ಕರೋಮ್ಯಧೀಶ್ವರಾ ಪೌರೋಧ ಸಂಹರ್ಷ್ಯತಿ ಏನ ದುರ್ಮತಿ. ವಿಶ್ವರೂಪಾಚಾರ್ಯರು ಪುರೋಹಿತಕ್ಕೆ ಬನ್ರಿ, ಬನ್ರಿ ನನಗೆ ಪುರೋಹಿತಕ್ಕೆ ಅಂತ ಯಾರು ಕರೆದದ್ದು? ಯಾರು ಕರೆದ್ರು ವಿಶ್ವರೂಪಾಚಾರ್ಯರನ್ನ? ಯಾರು ಕರೆದ್ರು? ಯಾಕೆ ಆ ಪುರೋಹಿತರು ಇರಲಿಲ್ಲ? ಇರಲಿಲ್ಲ ಬೃಹಸ್ಪತಿ ಆಚಾರ್ಯರು ಎಲ್ಲೋಗಿದ್ರು? ಅವರು ಬೃಹಸ್ಪತ್ಯಾಚಾರ್ಯರು ಪುರೋಹಿತರಲ್ವಾ, ಅವರೆಲ್ಲ ಹೋಗಿದ್ರು? ಬೃಹಸ್ಪತ್ಯಾಚಾರ್ಯರು ಇದ್ರು, ಆದರೆ ಒಂದ್ಸರ್ತಿ ಅವನು ಬಂದಾಗ
ಅವರಿಗೆ ಎದ್ದು ನಿಂತು ಗೌರವಿಸಿಲ್ಲ. ಗೊತ್ತಾಯ್ತಾ ಏನ್ರೀ ದಾರೆ, ಆ ಪರಿಪಾಠವೇ ಇಲ್ಲ ನಮ್ಮಲ್ಲಿ. ಕೆಲವರು ಬಂದ್ರೆ ಮಾತ್ರ ಇರತ್ತಷ್ಟೇ. ಅವರು ವಸ್ತುತಸ್ತು ಯೋಗ್ಯತೆಯಲ್ಲಿ ಚಿಕ್ಕವರು. ಇಂದ್ರನ ಯೋಗ್ಯತೆ ದೊಡ್ಡದು, ಇವ್ರ ಯೋಗ್ಯತೆ ಚಿಕ್ಕದು. ಚಿಕ್ಕದಾಗಿದ್ರೂ ಕೂಡ ಮರ್ಯಾದಾರ್ಥಂತು ತೇಪಿ ಪೂಜ್ಯಾಹ. ಯೋಗ್ಯತೆಯಲ್ಲಿ ಕಡಿಮೆ ಆದರೂ ಗುರುಪೀಠದಲ್ಲಿ ಇದ್ದಾಗ ಅವರಿಗೆ ಗೌರವ ಕೊಡಲೇಬೇಕು. ಅದನ್ನು ಮಾಡಿಲ್ಲ. ಆಚಾರ್ಯ ಹೇಳ್ತಾರೆ ಮರ್ಯಾದಾರ್ಥಂತು, ಲೋಕದಲ್ಲಿ ಮರ್ಯಾದೆ ಒಂದು ಧರ್ಮದ ವ್ಯವಸ್ಥೆ ಇದೆ, ಅದನ್ನು ಕಾಪಾಡಲಿಕ್ಕೋಸ್ಕರ ಮಾಡಬೇಕು, ಮಾಡಿಲ್ಲ. ಅದಕ್ಕೋಸ್ಕರ ಅವರಿಗೆ ಅಸಮಾಧಾನಾಗಿ ಹೊರಟೇ ಬಿಟ್ಲು ಮಾನಸಿಕ ನೋವಿನಿಂದ. ಆವಾಗ ಎಲ್ಲ ದಾಳಿ ಇವರು ಗುರುಬಲ ಹೋಯಿತು ಯಾರಿಗೆ, ಇಂದ್ರದೇವರಿಗೆ. ಅದು ಹರಿಚಿತ್ತ ಭಗವತ್ ಚಿತ್ತ ಎಲ್ಲ ದಾಳಿ ಮಾಡಿತು. ದೈತ್ಯರೆಲ್ಲ ಆಕ್ರಮಿಸಿಕೊಂಡ್ರು ಹೋಯ್ತು. ಮನೇ ಪುತ್ರ ಪುರೋಹಿತ ಹಿಡ್ಕೊಂಡ್ರು, ಹೇಳ್ತಾರೆ ಗುರುಬಲ ಮುಖ್ಯಪ್ಪ ಅಂತ. ತನಗೆ ವಿಶ್ವರೂಪಾಚಾರ ಅವ್ರು ಏನು ಹೇಳಿದ್ರೆ ನೀವು ಸುಮ್ಮನೆ ಕೂತ್ಕೊಳ್ಬೇಕು, ಅವ್ರು ಏನೇನು ಮಾಡ್ಬೋದು ಅದನ್ನು ಸಹಿಸ್ಕೊಂಡಿದ್ರೆ ಅವರಿಂದ ಏನು ಸಾಧನೆ ಮಾಡ್ಕೊಳ್ಳೋ ಅಂತ ತನಗೆ ವಿಶ್ವರೂಪಾಚಾರನ ಕರೆಸಿ ಅವರು ಆಗ ಅವರು ಹೇಳತಕ್ಕಂಥದ್ದು ಪೌರೋಹಿತ್ಯ ಬಹಳ ಕಷ್ಟ. ವಿಶ್ವರೂಪಾಚಾರ್ಯರು ಹೇಳ್ತಕ್ಕಂಥ ಮಾತು ಕೇಳಿ ಸ್ವಲ್ಪ. ಅವ್ರು ಹೇಳಿದ ಮಾತು, ಅಕಿಂಚನಾನ್ಹಮ್ಮಿ ಧನಂ ಶಿಲೋಂಚನ. ಏ ಹರೀಶ್ವರ, ದೇವತೆಗಳನ್ನು ಕುರಿತು ವಿಶ್ವರೂಪಾಚಾರ್ಯ ಹೇಳಿದ ಋಷಿಗಳು ಹೇಳಿದಂಥ ಸಂಬೋಧನೆ, ಅಕಿಂಚನ ಯೋಗಿಗಳು ಯಾರಿದ್ದಾರೆ ಅವರಿಗೆ ನಿಜವಾದ ದುಡ್ಡು ಅಂದರೆ ಯಾವುದು, ಜೀವನೋಪಾಯ ಅಂದರೆ ಶಿಲೋಂಚನ. ಶಿಲ ಮತ್ತು ಉಂಚನ, ಅದು ಎರಡೆರಡು ಪದ ಬೇರೆ ಉಂಟು. ಶಿಲ ಮತ್ತು ಉಂಚನ. ಉಂಚ ಅಂದರೆ ಏನರ್ಥ, ಕಟಾವಾದ ನಂತರ ಗದ್ದೆಯಲ್ಲಿ ಧಾನ್ಯದ ಕಣ ಬಿದ್ದಿರತ್ತಲ್ಲ, ಕಣವನ್ನು ಸ್ವೀಕಾರ ಮಾಡೋದು, ಕಣವನ್ನು ಮಾತ್ರ ಹೆಕ್ಕೋದು, ಕಣವನ್ನು ಹೆಕ್ಕಿ ಹೆಕ್ಕೊಂಡು ಜೀವನ ಉಪಾಯ ಮಾಡೋದು. ಅದು ಏನು, ಕಣ ಕಣ ಧಾನ್ಯದ ಕಣ ಮಾತ್ರ, ಭತ್ತದ ಕಣ ಮಾತ್ರ ತಗೊಳ್ಬೇಕು. ಇನ್ನು ಕಡೆಕೆಲ್ಲ ಅದೃಷ್ಟ ನೆಟ್ಟಿಗಿದ್ರೆ ಏನು ಸಿಗತ್ತೆ, ತೆನೆಯೂ ಸಿಗುತ್ತೆ. ತೆನೆಯನ್ನು ಹೆಕ್ಕಿದ್ರೆ ಶಿಲ, ಕಣವನ್ನು ಹೆಕ್ಕಿದ್ರೆ ಮುಂಚ. ಯಾದುಪತ್ಯ ಯದುಪತಿ ಆಚಾರ್ಯರು ಯಾದುಪತ್ಯದಲ್ಲಿ ಹೀಗೆ ಅರ್ಥ ಇದೆ. ಅದು ಒಂದು ಒಂದು ಪದ ಅಲ್ಲರಿ ರಾಯರೆ, ಒಂದು ಪದ ಅಲ್ಲ, ಬೇರೆ ಬೇರೆ ಪದ. ಕಣ ಉಂಚ ಅಂದರೆ ಒಂದೊಂದು ಕಣವನ್ನು ಹೆಕ್ಕುವುದು, ಶಿಲ ಅಂದರೆ ತೆನೆಯನ್ನು ಹೆಕ್ಕುವುದು. ಇದು ದೊಡ್ಡ ಜೀವನೋಪಾಯ ಅಂತ ಜ್ಞಾನಿಗಳು ಅಕಿಂಚನಾನ್ಹಾಮಿ, ಯಾರು ಪಕ್ವ ಯೋಗಿಗಳು ಅನ್ನ ಪಕ್ವತೆ ಸಮೀಪಿಸಿದೆ ಅವರು ಏನು ಮಾಡ್ತಾರೆ ಅಂದರೆ ಜೀವನೋಪಾಯ ಅದೇ ಅಂತ. ನಾನು ಇಷ್ಟೋತ್ತರ ನನ್ನ ಬಾಡಿಗೆ ನಾನು ಶಿಲೋಂಚನ ವೃತ್ತಿಯಿಂದ ಬದುಕಿದ್ದೆ. ಸತೇನ ನಿರ್ವರ್ತಿತ ಸಾಧು ಸತ್ಕ್ರಿಯ, ಅಂತಹ ನಾನು ಆ ಶಿಲೋಂಚ ವೃತ್ತಿಯಿಂದ ಇಷ್ಟೊತ್ತರೆಗೆ ನಾನು ಏರ್ಪಾಡಿದ್ದೇನೆ. ಶಾಸ್ತ್ರವಿಹಿತವಾದಂತಹದ್ದು, ಅದರಿಂದ ಜೀವನ ನಿರ್ವಹಣೆ ಮಾಡಿದ್ದೆ. ಗೊತ್ತಾಯ್ತು, ನಿರ್ವರ್ತಿತ ಸಾಧೂನಾಂ ಯಾಹ ಸತ್ಯ ದೋಷಧನಿ ಕ್ರಿಯಾ, ಅಗ್ನಿಹೋತ್ರಾದಿ ಕರ್ಮವನ್ನು ಅದರಿಂದಾಗೇ ಮಾಡಿದ್ದೆ ನಾನು. ಸತ್ಕ್ರಿಯೆಗಳು ಅಂದರೆ ಅಗ್ನಿಹೋತ್ರಾದಿ ಕರ್ಮಗಳು, ಅದನ್ನೆಲ್ಲ ಅಷ್ಟೇ ಶಿರೋಂಚ ವೃತ್ತಿಯಿಂದಲೇ ಎಲ್ಲ ಅನುಷ್ಠಾನ ಮಾಡ್ತಾ ಬಂದಿದ್ದೇನೆ. ಮತ್ತೆ ಯಜ್ಞಶಿಷ್ಟವಾದದ್ದನ್ನು ಭೋಜನ ಮಾಡಿದ್ದೇನೆ. ಇಂತಹ ನಾನು ಇವಾಗ ನೀವು ಹೇಳಿದ್ರಂತ ಹೇಗೆ ಪುರೋಹಿತ ವೃತ್ತಿಯನ್ನು ಮಾಡಲಿಕ್ಕೆ ಸಾಧ್ಯ? ಪೌರೋಹಿತ್ಯಂ ದೇವತಾರ್ಚನಂ ಮಾಠಾಪತ್ಯಂ ಇದು ನರಕಕ್ಕೆ ದಾರಿ ಅಂತ ಹೇಳಿದ್ದಾರೆ. ಹೀಗಿರಬೇಕಾದ್ರೆ ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಹೇಳ್ತಾರೆ. ಅಂತಹ ವಿಗರ್ಹ್ಯಂ ಅತ್ಯಂತ ಬ್ರಾಹ್ಮಣ ಶ್ರೇಷ್ಠರಿಗೆ ಅದು ನಿಜವಾಗಿ ಕೂಡ ನಿಂದಿತವಾದದ್ದು. ಅದು ಸಹ ನನಗಂತೂ ತೂ, ನಾನು ವಿಶೇಷ ಯೋಗಿ, ನನಗಂತೂ ವಿಶೇಷ ಈ ಪೌರೋಹಿತ್ಯ ಎಂಬುದು ನಿಂದಿತವಾದದ್ದು. ಅದು ನೀವು ಹೇಳಿದ್ರಂತ ನಾನು ಒಪ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಸಾಧ್ಯ ಉಂಟೇನು? ಕಥಂ ಕರೋಮಿ. ಕೆಲವರು ಪೌರೋಹಿತ್ಯ ಸಿಗಬೇಕಂತ ದೊಡ್ಡ ಗಲಾಟೆ ಮಾಡ್ತಾರೆ. ಆದರೆ ಎಷ್ಟು ಕೂಡ ನನಗೆ ಹೇಳೋದು, ದೊಡ್ಡ ಜಗಳ ಉಂಟು, ದೊಡ್ಡ ಜಗಳ ಉಂಟು. ಪೌರೋಹಿತ್ಯ ನನಗೆ ಸಿಗಬೇಕು, ನನಗೆ ಹೇಳಲಿಲ್ಲ ಅಂತ ದೊಡ್ಡ ಗಲಾಟೆ ಮಾಡೋದಲ್ಲ ಲೋಕದಲ್ಲಿ ಕಾಣ್ತಾ ಇದೆ. ನೀವು ಹೇಳ್ತಾ ಇದ್ರೆ ಪೌರೋಹಿತ್ಯನ ಜುಗುಪ್ಸಿತಮ್ ಅಂತ ಹೇಳ್ತಾರೆ. ಎಷ್ಟು ಜನ ಪೌರೋಹಿತ್ಯ ಸಿಗಬೇಕು ಅಂತ ಒದ್ದಾಡ್ತಾರೆ, ರಾಜಪುರೋಹಿತರಾಗಬೇಕು.
ದೇವಸ್ಥಾನದ ಆಧಿಪತ್ಯ ಅದು ಇದು ಸಿಗಬೇಕು ಅಂತ ಎಷ್ಟು ಜನರು ದಿವಾನರಾಗಬೇಕು ಅಂತ ಎಷ್ಟು ಜನರು ಒಬ್ಬೊಬ್ಬೊಬ್ಬೊಬ್ಬ ಪ್ರಾರ್ಥನೆ ಮಾಡುವವರು ಬಹಳ ನಿಂದಿ ಕಾಡ್ತಾರೆ ಮತ್ತು ನೀವು ನಿಂದಿತ ಅಂತ ಹೇಳ್ತೀರಲ್ರಿ ಅವ್ರು ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ ಇವ್ರಿಗೆ ಬುದ್ಧಿ ನೆಟ್ಟಿಗಿಲ್ಲ ಅಂತ ಹೇಳ್ತಾರೆ ಬುದ್ಧಿ ಕೆಟ್ಟವರು ಮಾತ್ರ ಹಾಗೆ ಮಾಡ್ತಾರೆ ನಾನು ಹೇಳಲಿಲ್ಲ ನೋಡಿ ಕರೆಕ್ಟಾಗಿ ಅಂತ ಸ್ವಾಮಿಗಳು ಹೇಳೋದಂತೆಲ್ಲ ಹೇಳಿದ್ರು ದುರ್ಮತಿ ಅಂತ ಅರ್ಥ ಆಯ್ತಾ ಹೌದ್ರಿ ಸಂಕೋಚ ಹಾಕಿ ಪಡ್ತೀರಿ ಇಲ್ಲಿ ಉಂಟು ಹಕ್ಕಿ ಹೇಳ್ತಾ ಇದ್ದೇನೆ ಅಷ್ಟೇ ಯಾರು ಪ್ರಾರ್ಥನೆ ಮಾಡ್ತಾರೋ ಸಂತೋಷ ಪಡ್ತಾರೋ ಅದರಿಂದ ನ ಪ್ರೇಕ್ಷಾವ ಬಿಡಿಸಿ ಹೇಳ್ತಾರ್ರಿ ಯಾರು ಪ್ರಾರ್ಥನೆ ಮಾಡ್ತಾರೆ ಅವರು ಅವರು ವಿಷಯ ಕಾಮನೆಯಿಂದ ಅವರ ಬುದ್ಧಿ ಕೆಟ್ಟಿದೆ ಅಂಥವ್ರು ಬೇಕಾದ್ರೆ ಪೌರೋಹಿತ್ಯಂ ಹೆಚ್ಚತಿ ಆ ಪೌರೋಹಿತ್ಯದ ಬಗ್ಗೆ ಬಹಳ ಆನಂದ ಪಡಬಹುದು ಆದರೆ ಜ್ಞಾನಿಗಳು ಮಾತ್ರ ವಿವೇಕಿಗಳು ಮಾತ್ರ ಅದರ ಬಗ್ಗೆ ಅವರಿಗೆ ಸಂತೋಷವಾಗುವುದಿಲ್ಲ ಅಂದರೆ ಇವರು ಹೇಳ್ತಾ ಇದ್ದಾರೆ ಅದೇ ಇದೆಲ್ಲ ಇವರೇ ವಿವರಣೆ ಕೊಡ್ತಾ ಇದ್ದಾರಷ್ಟೇ ಭತ್ತ ಜೋಳ ಗೀಳ ಇದೆಲ್ಲ ಸಸ್ಯ ಸಮೃದ್ಧವಾದ ಕ್ಷೇತ್ರದಲ್ಲಿ ಕಲೆ ರಾಶೀಕೃತೆಯ ಧಾನ್ಯ ಅಲ್ಲಿ ಒಂದು ಕಡೆಯಲ್ಲಿ ಕಣಜನದಲ್ಲಿ ರಾಶಿ ರಾಶಿ ಮಾಡಿ ಹಾಕಿರ್ತಾರೆ ಕ್ಷೇತ್ರ ಸ್ವಾಮಿ ಎಲ್ಲ ತಗೊಂಡ ನಂತರ ಅಲ್ಲಿ ಪರಿತ್ಯಕ್ತವಾದಂತಹ ಧಾನ್ಯವನ್ನು ಏನು ಮಾಡೋದು ತಕೊಂಡು ಬಂದು ಜೀವನ ಮಾಡೋದು ಶಿಲೋಂಚನಾಮ ಅಷ್ಟು ವಿವರಣೆ ಇಲ್ಲ ಸಾಮಾನ್ಯ ವಿವರಣೆ ಕೊಟ್ಟರು ಅಲ್ಲಿ ಕನಿಷ ಶಿಲಾ ಉಂಚ ಅಂದರೆ ಬೇರೆ ಬೇರೆ ಅರ್ಥ ಇದೆ ಅಂತ ಹೀಗಾಗಿ ಹೇಳಿ ಆಯಿತು ಸರಿ ಇದು ಎರಡನೇ ನಂಬರ್ ಏನೂ ಪ್ರಯತ್ನ ಪಡೋದೇನೆ ದೇವರು ಕೊಟ್ಟದೆಲ್ಲ ತೃಪ್ತಿ ಪಡೋದು ಇದು ಇದು ಹಾಗಲ್ಲ ಸ್ವಲ್ಪ ಪ್ರಯತ್ನ ಉಂಟು ಇಲ್ಲಿ ಯಾಕಂದರೆ ಅಷ್ಟು ಪಕ್ಕವರಲ್ಲ ಇನ್ನು ಪಕ್ಕ ಸಮೀಪಿಸಿದವರಿಗೆ ಅದಕ್ಕಿಂತ ಎ ಒನ್ ಯಾವುದು ಅಂದರೆ ಪ್ರಥಮ ನಂಬರ್ ಯಾವುದಕ್ಕೆ ಹೆಬ್ಬಾವಿನಂತೆ ಬದುಕಬೇಕು ಅಂತ ಏನ್ರಿ ಹೆಬ್ಬಾವು ಬದುಕುತ್ತದೋ ಇಲ್ಲೋ ಹಾಗೆ ಅಜಗರ ವೃತ್ತಿ ಒಳ್ಳೆಯದು ದಾಸರ ಪದ್ಯದಲ್ಲಿ ಹೇಳಿದ್ದಾರಲ್ಲ ಮಧುಕರ ವೃತ್ತಿ ಒಳ್ಳೇದು ಅಂತ ಹೇಳಿದ್ದಾರೆ ಈಗ ಇನ್ನೊಂದು ಸೇರಿಸ್ಕೊಳ್ಬೇಕು ಅಜಗರ ವೃತ್ತಿಯು ಒಳ್ಳೇದು ಹೆಬ್ಬಾವಿನ ವೃತ್ತಿ ಹೆಬ್ಬಾವು ಆಹಾರ ಬಂದರೆ ತಗೊಳ್ತದೆ ಇಲ್ಲ ಇಲ್ಲವೇ ಇಲ್ಲ ಪ್ರಯತ್ನ ಏನು ಮಾಡಲ್ಲ ಹಾಗೆ ಎರಡನೇವ್ರು ಹಾಗಲ್ಲ ಪ್ರಯತ್ನ ಮಾಡ್ತಾರೆ ಆದರೆ ಸಿಕ್ಕಿದವರಿಗೆ ಉಪದ್ರವ ಕೊಡಲ್ಲ ಯಾರ ಹತ್ರವೂ ಬೇಡಲ್ಲ ಯಾಚನೇ ಇಲ್ಲ ಮತ್ತು ಯಾರಿಗೂ ತೊಂದರೆ ಇಲ್ಲ ಅವನೆಲ್ಲ ಪಕ್ಕ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ತಗೊಂಡು ಹೇಳ್ಕೊಂಡು ಬಂದು ಇದು ಮಾಡ್ತಾರೆ ಇನ್ನೊಂದು ಕಡೆ ಹೇಳಿದ್ದಾರೆ ಹಿಟ್ಟು ಇದು ಬೇರೆ ಕಡೆಯಲ್ಲೆಲ್ಲೋ ವ್ಯಾಖ್ಯಾನದಲ್ಲಿ ನೋಡಿದ ಹಾಗಾಯಿತು ಈ ಹಿಟ್ಟು ಹಿಟ್ಟು ಗಿಟ್ಟೆಲ್ಲ ಇದು ಮಾಡ್ತಾರಲ್ಲ ಬೀಸಿದ ನಂತರ ಅದೆಲ್ಲ ಉಳಿದುದನ್ನು ತಕ್ಕೊಂಡು ಹೋಗಿ ಬದುಕು ಅದು ಒಂದು ಶಿಲಂಚ ವೃತ್ತಿಯ ಹಾಗೆ ಇವಾಗ ಒಂದೊಂದು ಅವಸ್ಥಾಭೇದದಿಂದ ಭಿನ್ನತೆಯನ್ನು ಪಡೆದಿರ್ತಕ್ಕಂಥ ಪಕ್ವತುಲ್ಯರು ಹಿಂದೆ ಪಕ್ವರು ಅವರು ಪಕ್ವತುಲ್ಯರು ಹಿಂದೆ ಹೇಳಿದವರು ಶಿಲೋಂಚ ವೃತ್ತಿಯಿಂದ ಬದುಕೋರು ಆ ಪಕ್ವತುಲ್ಯಲ್ಲೇ ಅನೇಕ ಸ್ಟೇಟಸ್ ಇದೆ ಅವಸ್ಥಾಭೇದ ಅವರ ವೃತ್ತಿ ಏನು ಪ್ರವೃತ್ತಿ ಏನು ಅದರಲ್ಲಿ ಅನೇಕ ಭೇದ ಇದೆ ಪಕ್ವತುಲ್ಯರಲ್ಲಿ ಇದ್ರ ಬಗ್ಗೆ ಹೇಳಿದ್ದು ಶಿಲೋಂಚ ವೃತ್ತಿಯಿಂದ ಅವರು ಬದುಕುತ್ತಾರಂತ ಅವರಲ್ಲಿ ಪ್ರವೃತ್ತಿ ಹೇಗಿರುತ್ತೆ ಯಾಕಂದರೆ ಒಂದೊಂದು ಅವಸ್ಥಾಭೇದ ಏನು ಅವರಲ್ಲಿ ಬೇರೆ ಬೇರೆ ಪ್ರವೃತ್ತಿಗಳನ್ನು ನಾವು ಕಾಣಬಹುದು ಅದನ್ನು ತೋರಿಸ್ತಾ ಇದ್ದಾರೆ ಮಾಗಾರ ದಾರಾತ್ಮಜ ದೇಹ ಬಂಧುಷು ಸಂಗೋ ಇದಿ ಸ್ಯಾತ್ ಭಗವತ್ ಪ್ರಿಯೇಶು ನಃ ಯಹ್ ಪ್ರಾಣವೃತ್ಯ ಪರಿತುಷ್ಟ ಆತ್ಮವಾನ್ ಸಿದ್ಧತ್ಯ ದೂರ ನತತೀಂದ್ರಿಯ ಪ್ರಿಯ ಕೊಡ್ರೆ ಎಲ್ಲುಂಟು ಪುಸ್ತಕ ಅಲ್ಲಿ ಇನ್ನೊಂದು ಪುಸ್ತಕ ಇದರಲ್ಲಿ ಬೇರೆ ಉಂಟು ಇದು ಪಾಠ ಭೇದ ಇದೆ ಪಾಠ ವಿದ್ಯಾಸ ಸರಿ ರೀ ಆಯ್ತು ನನಗೆ ಸಿಕ್ತು ಇದರಲ್ಲಿ ಏನಾಗಿದೆ ಶ್ಲೋಕ ಪಾಠ ವ್ಯತ್ಯಾಸ ಆಗಿ ಇದರ ನಂಬರೇ ಬೇರೆ ಅದ್ರ ನಂಬರೇ ಬೇರೆ ಆಗಿದೆ ಈ ಪಾಠದ್ದು ಆ ಪಾಠದ್ದು ವ್ಯತ್ಯಾಸ ನರಸಿಂಹದೇವರನ್ನ ಹರಿವರ್ಷಖಂಡದಲ್ಲಿ ನರಸಿಂಹದೇವರನ್ನ ಪ್ರಹ್ಲಾದ ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಾತು ಅದು ಈಗ ಯಾಕೆ ಒಂದೊಂದು ಭೂಗೋಳ ವರ್ಣನೆ ಒಂದೊಂದು ಖಂಡದಲ್ಲಿ ಒಂದೊಂದು ಭಗವದ್ ರೂಪವನ್ನು ಉಪಾಸನೆ ಮಾಡುವವರಿದ್ದಾರೆ ಅದರಲ್ಲಿ ಹರಿವರ್ಷ ಖಂಡದಲ್ಲಿ ನರಸಿಂಹದೇವರನ್ನ ಪ್ರಹ್ಲಾದ ಉಪಾಸನೆ ಮಾಡುವ ಪರಿ ಆಗ ಅಲ್ಲಿ ಅವನು ದೇವರ ಹತ್ರ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ರೋಚಕವಾಗಿದೆ ಅಲ್ಲಿ ಸಿಗುವುದಿಲ್ಲ ನೋಡಿ ಸಪ್ತಮ ಸ್ಕಂದದಲ್ಲಿ ಸಿಗುವುದಿಲ್ಲ ಇದು ಸಪ್ತಮ ಸ್ಕಂದ ಇದೇ ಥರದ ಮಾತುಗಳು ಸಾಕಷ್ಟು ಪ್ರಹ್ಲಾದ ಹೇಳಿದ್ದಾನೆ
ಆದರೆ ಇದೊಂದು ವಿಶಿಷ್ಟವಾದ ಶ್ಲೋಕವನ್ನು ಹೆಕ್ಕಿ ಹೇಳ್ತಾರೆ ಇದು. ಹೋಗಿ ಇದು ನರಸಿಂಹನ ಕುರಿತು ಪ್ರಹ್ಲಾದ ಹೇಳ್ತಕ್ಕಂಥ ಮಾತು. ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಪ್ರಹ್ಲಾದ, ಅಯ್ಯೊಬ್ಬ ಸ್ವಸ್ತ್ಯಸ್ತ ವಿಶ್ವಸ್ಯ ಖಲು ಪ್ರಸೀದತಾಂ, ವಿಶ್ವಕ್ಕೆ ಮಂಗಳವಾಗಲಿ, ಪ್ರಸೀದತಾಂ ಧ್ಯಾಯಂತು ಭದ್ರಾಣಿ ಶಿವಂ ಮನೋಧಿಯ, ನಮ್ಮ ಮನಸ್ಸು ಇದೆಲ್ಲವೂ ಕೂಡ ಮಂಗಳವಾದದ್ದನ್ನು ಎಲ್ಲ ಧ್ಯಾನ ಮಾಡಬೇಕು ಅಂತ. ಮತ್ತೆ ಮನಶ್ಚ ಭದ್ರಂ ಭಜತಾದ ಅಧೋಕ್ಷದೆ, ಮಂಗಳಮಯವಾದ ಮನಸ್ಸು ಅಧೋಕ್ಷದನಲ್ಲೇ ನೆಲೆ ನಿಲ್ಲಲಿ. ನಾವು ಮತಿರತ್ಯಹೇತುಕಿ, ದೇವರಲ್ಲಿ ನಮಗೆ ಬುದ್ಧಿಯೂ ಕೂಡ ಯಾವುದೇ ಒಂದು ಫಲನೆಪದಿಂದ ಹೋಗದೇ ಇರಲಿ, ಸಹಜವಾದ ಪ್ರೀತಿಯಿಂದ ನಮ್ಮ ಮನಸ್ಸು ದೇವರಲ್ಲಿ ಹರಿಯಲಿ ಅಂತ ಪ್ರಾರ್ಥನೆ ಮಾಡೋ ಜೊತೆಗೆ, ಮಾ ಗಾರ ಧಾರಾತ್ಮಜ ದೇಹ ಬಂದುಟು ಸಂಗೋ ಯದಿ ಸ್ಯಾತ್ ಭಗವತ್ ಪ್ರಿಯೇಶು ನಃ ಯ ಪ್ರಾಣವೃತ್ಯ ಪರಿತುಷ್ಟ ಆತ್ಮಮಾನ್ ಸಿದ್ಧತ್ಯದೂರ ನ ತಥೇಂದ್ರಿಯ ಪ್ರಿಯ ಎಂದ ಒಂದು ಮಾತು ಇಲ್ಲಿದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಯ್ಯೋ ಮೊದಲೇ ಎತ್ಕೊಳ್ತಾನೆ, ಹೇಳ್ತಾನೆ ದೇವರ ಹತ್ರ, ನಮಗೆ ಮನೆ, ಹೆಂಡತಿ, ಮಗ, ದೇಹ ಅನುಬಂಧಿಗೂ ಯಾವ್ದ್ಯಾವ್ದು ಇದೆಯೋ ಅದರಲ್ಲಿ ಸಂಗ ಮಾ ಭೂತ್, ಅದರಲ್ಲಿ ಸಂಘವೇ ಬೇಡ, ಅದರ ಸಂಬಂಧ ಆಗುವುದೇ ಬೇಡ. ನಾವು ಸಾಧಕರಿಗೆ ಅದು ಆಗಲೇಬಾರದು. ಹೆಂಡತಿ, ಮಕ್ಕಳು, ಮನೆ, ಮಾರು ಅಂತ ಯಾವುದರಲ್ಲಿಯೂ ಸಂಘ ಬೇಡ, ಅದು ಸಾಧನೆಗೆ ಬಹಳ ತೊಂದರೆ ಕೊಡ್ತಕ್ಕಂಥದ್ದು ಅಂತ ಪ್ರಹ್ಲಾದ ದೇವರ ಹತ್ರ ಬೇಡ್ಕೊಳ್ತಾನೆ. ಯಾವುದು ಕಟ್ಕೊಳ್ಳೋದು ಬೇಡ್ರಿ, ಅದು ತೊಂದರೆ ಕೊಡ್ತದೆ ನಮಗೆ. ಸಾಧಕರಿಗೆ ಅದು ತೊಂದರೆ, ಅದಕ್ಕೆ ಬೇಡವೇ ಬೇಡ, ಇದು ಯಾವುದನ್ನು ಗಂಟು ಹಾಕ್ಬೇಡ. ಇದು ಉತ್ತಮ ದರ್ಜೆ ಈ ಸ್ಥಿತಿ ಅಲ್ಲ. ಒಂದು ವೇಳೆ ಯಾರಾದರೂ ದೈವಾತ್ ನಮಗೆ ಅಜ್ಞಾನದಿಂದೋ ದೈವದಿಂದೋ ಈ ಸಂಘ ಆಯಿತಂದು ಇಟ್ಕೊಳ್ಳೋಣ, ಆದರೆ ಅವನು ಏನಾಗಿರಬೇಕು, ಹೆಂಡತಿ ಮಕ್ಕಳು ಇವರೆಲ್ಲರೂ ಕೂಡ ಭಗವತ್ಪ್ರಿಯರಾಗಿರಬೇಕು. ಯಾಕೆಂದರೆ ಅವರು ಭಗವತ್ಪ್ರಿಯರಾದರೆ ಅವರ ಸಂಘ ಆದರೆ, ಯಾಕೆಂದರೆ ಪುತ್ರ ದಾರ ಇವರೆಲ್ಲರೂ ಕೂಡ ಭಗವತ್ಪ್ರಿಯರಾಗಿದ್ದರೆ ತದಾ ತೇನ ಕುಟುಂಬೇನ ಭಗವದ್ಭಕ್ತಿಯನ್ನ ಭಾವಿಯ. ಒಂದು ಪಕ್ಷ ಕುಟುಂಬ ಸಂಘವೇ ಬೇಡ, ಅಮ್ಮ ಕುಟುಂಬ ಆಗಲಿರುವನಾಗಿದ್ದರೆ ಅವನು ಭಗವತ್ಪ್ರಿಯನಾಗಿರ್ಬೇಕು. ಯದಿ ಸ್ಯಾತ್ ಭಗವತ್ ಪ್ರಿಯೇಶನ, ಒಂದು ಆಗೋದಾದರೆ ಹಾಗೆ ಭಗವತ್ಪ್ರಿಯರಾಗಿರ್ತಕ್ಕಂಥವರೇ ಹೆಂಡತಿ ಮಕ್ಕಳು ಆಗಿ ಬರಲಿ, ಬೇರೆಯವರು ಬೇರೆ. ಅವರೂ ಕೂಡ ಏನಾಗತ್ತೆ ಅಂದರೆ ಪುರುಷಾರ್ಥ ಸಾಧನೆಗೆ ಅನುಕೂಲವಾಗ್ತಾರೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಭಗವತ್ಪ್ರಿಯೇಶು ಸ್ಯಾತ್ ಯ ಪ್ರಾಣವೃತ್ಯ ಪರಿತುಷ್ಟ ಆತ್ಮವಾನ್ ಸಿದ್ಧತ್ಯದೂರ ನತತೇಂದ್ರಿಯ ಪ್ರಿಯ. ಯಾಕ್ರಿ ಹೀಗೆಲ್ಲ ಹೇಳ್ತೀರಾ, ಹೆಂಡತಿ ಮಕ್ಕಳು ಯಾವುದು ಇದರ ಸಂಘವೇ ಬೇಡ, ಸಂಘ ಆದರೂ ಭಗವದ್ಭಕ್ತರಿಂದೇ ಸಂಘ ಆಗಲಿ, ಇದನ್ನು ಯಾಕೆ ಕೇಳ್ತಾ ಇದ್ದೀರಿ ಎಂದು ಹೇಳಿದರೆ, ಯಾವ ಅಧಿಕಾರಿ ಪ್ರಾಣವೃತ್ತಿಯಿಂದ ಬದುಕುತ್ತಾನೋ, ಅರ್ಥಾತ್ ಪ್ರಾಣಧಾರಣೆಗೆ ಎಷ್ಟು ಬೇಕೋ ಅಷ್ಟು ಆ ವೃತ್ತಿ, ಇಂದ್ರಿಯ ತೃಪ್ತಿಗೆ ಬೇಕಾದಷ್ಟು ಇಂದ್ರಿಯ ತೃಪ್ತಿ ಆಗುವಷ್ಟು ಜೀವನ ಉಪಾಯವನ್ನು ಅಪೇಕ್ಷೆ ಪಡದೇನೆ, ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟೇ ಜೀವನ ವೃತ್ತಿಯನ್ನು ಅವಲಂಬಿಸಿ ದೇವರು ಕೊಟ್ಟದ್ರಲ್ಲಿ ಯಾರು ಪರಿತುಷ್ಟ ಸಂತೃಪ್ತನಾಗಿರ್ತಾನೋ ಅವನು ಮಾತ್ರ ಆತ್ಮವಾನ್. ಯಾಕೆಂದರೆ ಮನೋಜಯದಿಂದ ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದಾನೆ, ಅವನ ಅಂತಃಕರಣ ಅತ್ಯಂತ ಶುದ್ಧವಾಗಿದೆ. ಹಾಗಾಗಿ ಅವನು ಶಾಸ್ತ್ರ ಶ್ರವಣಾದಿಗಳಲ್ಲಿ ಅಧಿಕಾರಿಯಾಗಿ ಅದೂರಾತ್ ಹೆಚ್ಚು ವಿಳಂಬ ಇಲ್ಲದೇನೆ ಅವನು ಅಪರೋಕ್ಷ ಜ್ಞಾನಾದಿ ಸಿದ್ಧಿಯನ್ನು ಪಡಿತಾನೆ. ಅವನು ಎಷ್ಟು ಶೀಘ್ರದಲ್ಲಿ ಪಡಿತಾನೋ ಅಷ್ಟು ಶೀಘ್ರದಲ್ಲಿ ಇಂದ್ರಿಯನ್ನು ತೃಪ್ತಿಪಡಿಸೋದ್ರಲ್ಲಿ ಆಸಕ್ತನಾಗಿರ್ತಕ್ಕಂಥವನು, ಪ್ರಾಣಧಾರಣಕ್ಕಿಂತಲೂ ಜಾಸ್ತಿ ಬೇಕು ಅಂತ ದ್ರವ್ಯವನ್ನು ಬಯಸೋನು, ಖಂಡಿತವಾಗಿಯೂ ಕೂಡ ಅವನಿಗೆ ಆ ಇದು ಸಿದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಮಾಡ್ತಾನೆ ಹಾಗಾದ್ರೆ ಅವನು ಇನ್ನೊಂದು ಜನ್ಮದಲ್ಲಿ ಬರಬೇಕಾಗಿ, ಮತ್ತು ಅಲ್ಲಿ ಹೀಗಾದ್ರೆ ಇದೇ ಅರ್ಥ, ಪೋಸ್ಟ್ ಪೋನ್ ಆಗ್ತಾ ಇರ್ತದಷ್ಟೆ.
ಮುಂದಿನ ಜನ್ಮ, ಮತ್ತಲ್ಲಿ ಏನಾದರೂ ಶುರು ಮಾಡಿದರೆ ಮತ್ತೆ ಮುಂದಿನ ಜನ್ಮ. ಅವನು ಯೋಗ್ಯತೆ ಇರುತ್ತೆ ಹಣೆ ಬರೋಕ್ಕೆ, ಯೋಗ್ಯತೆ ಇದೆ, ಅದು ಫಸ್ಟ್ ಒನ್ ಆಗ್ತಾ ಕೂತ್ಕೊಳ್ತಾನೆ, ಮಾಡಿದಷ್ಟು ಫಸ್ಟ್ ಒನ್, ಹೋಗು ಮಗನೆ ಹೋಗು, ಹೋಗು ಮುಂದಿನ ಜನ್ಮ ಬಾ, ಒದ್ದಾಡಬೇಕಾದಷ್ಟು ಅಷ್ಟೇ. ಅದೆಲ್ಲರ ಕಡೆ ಎದೆಷ್ಟಾಗೋದಾದ್ರೂ ಪರವಾಗಿಲ್ಲ, ಎದೆಷ್ಟಾಗ್ತೀರಾ ಅಂತ ಕೇಳ್ತ. ಅದು ಯಾವ್ದಾರು ಒಂದು ಬಿಟ್ಟುಕೊಟ್ಟು ಒಟ್ಟಿಗೆ ಟೋಟಲ್ ಏನಾಯ್ತು. ಈಗ ಸಾರಾಂಶವನ್ನು ಹೇಳ್ತಾ ಇದ್ದಾರೆ ಇವರು. ವಿಷ್ಣು ತೀರ್ಥರಿಗೆ ಬಹಳ ಪಕ್ವತೆ ಇದೆ. ಅವರು ಹೇಳ್ತಾರೆ ಏನಂದ್ರೆ, ನಿಜವಾಗಿ ಮದುವೆಯಾಗಿ ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಮನೆ ಮಾರು ಮಾಡ್ಕೋದಕ್ಕಿಂತ ಸನ್ಯಾಸ ಆಶ್ರಮ ತಗೊಳ್ಳೋದೇ ಮುಖ್ಯ. ಕುಟುಂಬ ರಾಹಿತ್ಯೇನ ಅವಸ್ಥಾನಂ ಪಾರವ್ರಾಜ್ಯಾಧಿಕಮೇವ ಮುಖ್ಯಂ, ತಥಾ ಯದೃಚ್ಛೆಯ ಲಬ್ಧೇನ ದ್ರವ್ಯೇನ ಪ್ರಾಣಧಾರಣ ಮಾತ್ರಂಚ. ಭಗವದ್ ಇಚ್ಛೆಯಿಂದ ಏನು ದೊರೆತದೋ ಅದರಿಂದ ಜೀವನ ಪ್ರಾಣಧಾರಣೆಗೆ ಎಷ್ಟು ಬೇಕೋ ಹಾಗೇ ಬದುಕುದು ಅದು ಒಳ್ಳೆಯದು. ಒಂದು ಪಕ್ಷಕ್ಕೆ ಕುಟುಂಬಿ ಆದರೂ ಚಿಂತೆ ಇಲ್ಲ, ಆದರೆ ಆ ಕುಟುಂಬವರು ಯಾರಾಗಬೇಕು, ಭಗವತ್ರ ಹೆಂಡತಿ ಮಕ್ಕಳಾದವರೆಲ್ಲ ನಮಗೆ ಕುಟುಂಬ ಆಗಿ ಬರಬೇಕು. ಹಾಗಾಗಿ ಅದು ಗೃಹಸ್ಥಾಶ್ರಮ ಅದು ಮುಖ್ಯವೇ. ಆಗ ಅಲ್ಲಿ ಬದುಕು ಅದು ಎರಡನೇ ನಂಬರ್ ಅಂತ, ಅದಕ್ಕಿಂತ ಉತ್ತಮ ಅಲ್ಲ ಅದು. ಭಗವತ್ಪ್ರಿಯಾದ ಹೆಂಡತಿ ಮಕ್ಕಳನ್ನು ಕಟ್ಕೊಂಡು ಗೃಹಸ್ಥನಾಗಿರುವುದು ಉಂಟಲ್ವಾ, ಅದು ಪರವಾಗಿಲ್ಲ, ಆದರೆ ಆ ಮಟ್ಟಕ್ಕೆ ಬರೋದಿಲ್ಲ. ಅದರಲ್ಲಿಯೂ ಕೂಡ ಶಿಲೋಂಚ ವೃತ್ತಿಯಿಂದ ಬದುಕಬೇಕು. ಹಿಂದೆನೆದ್ದು ಶಿಲೋಂಚ ವೃತ್ತಿಯೂ ಇಲ್ಲ, ಎದುರುಚ್ಛಯ ಬದುಕು. ದೇವರು ಕೊಟ್ಟದ್ರೂ ತೃಪ್ತಿ, ಆಹಾರಕ್ಕೋಸ್ಕರ ಸ್ವಲ್ಪವೂ ಪ್ರಯತ್ನ ಮಾಡುವಾಗಿಲ್ಲ. ಇಲ್ಲಿಯಾದರೂ ಸ್ವಲ್ಪ ಪ್ರಯತ್ನ ಮಾಡ್ತಾನೆ, ಯಾರಿಗೂ ತೊಂದರೆ ಆಗದಿದ್ದಿರ್ತಿಲ್ಲ, ಶಿಲೋಂಚ ವೃತ್ತಿಯಿಂದ ಆದರೂ ಬದುಕುತ್ತಾನೆ. ಅದು ಎರಡನೇ ನಂಬರ್ ಅಂತ ಹೇಳ್ತಾರೆ. ಇದಂಚ ವರ್ತನದ್ವಯಂ ಅಯಾಚನಯ ಅಲ್ವಾ, ಯಾರನ್ನೇ ಬಿಡುವುದಿಲ್ಲ. ಅಯಾಚನ ವೃತ್ತಿ ಇನ್ನೂ ಶುರು ಆಗತ್ತೆ ನೋಡಿಗ, ಒಂದೊಂದಷ್ಟು ಯಾರು ಯಾರನ್ನ ಅದು ಬಿಡ್ತೀರ, ಯಾರನ್ನು ಬಿಡದೆ ಬರುತ್ತೆ. ಹಾಗಿರ್ಬೇಕು ಶಿಲೋಂಚ ವೃತ್ತಿ, ಎದುರುಚ್ಛಾ ಲಾಭ ಸಂತೃಪ್ತಿ. ಇನ್ನು ಯಾಚರೆಯಿಂದ ಅಲ್ಲಿ ಯಾಚರೆಯಿಂದ ಪ್ರಾಣಧಾರಣೆ ಮಾತ್ರ ಮಾಡೋದು, ಮತ್ತೆ ಇಂದ್ರಿಯ ತೃಪ್ತಿ ಉದ್ದೇಶ ಇರದೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಕೂಡ ತಾರತಮ್ಯ ಇದೆ. ಯಾಚರೆ ಮಾಡ್ತಾರೆ, ಯಾಚರೆಯಿಂದ ಜೀವನೋಪಯುಕ್ತವಾದದ್ದು ಎಷ್ಟು ಬೇಕು ಅಷ್ಟೇ ತಗೊಳ್ತಾರೆ. ಇಂದ್ರಿಯ ಖುಷಿ ಪಡುವಷ್ಟು ಜೀವನೋಪಾಯವನ್ನು ಅವರು ಗಿಟ್ಟಿಸಿಕೊಳ್ಳುವುದಿಲ್ಲ ಯಾಚನೆ ಮಾಡಿದರೂ ಕೂಡ. ಆದರೆ ಅದು ಹೇಳ್ತಾರೆ ಯಾಚನೆಯ ಪ್ರಾಣಧಾರಣ ಅಂತ. ತಥೋವಮಂ, ಯಾಕೆ ಬೇಡಿದ್ರಲ್ಲ ನೀವು ಅದಕ್ಕೋಸ್ಕರ. ತಥೋಪಿ ಏಕೈಕ ಇಲ್ವರೇ, ಆದ್ರೆ ನಿನ್ನೆ ಎಲ್ಲ ಮೊನ್ನೆ ನಿನ್ನೆ ಬಂದಿತ್ತು ಎಲ್ಲ ಪ್ರಸ್ತಾವ. ಯಾಚನದಲ್ಲಿ ಯಾಯಾವರ ಶಿಲೋಂಚ ಇದೆಲ್ಲ ಇದೆ. ಅಲ್ಲ ನಿನ್ನೆ ನಿನ್ನೆ ಹೇಳಿದ್ದಾನೆ ಶಾಲೀನ ವಾರ್ತಾ, ಶಾಲೀನ ವಾರ್ತಾ ಅಸಂಚಯ ಇದೆಲ್ಲ ಇದೆ. ಯಾಚನ ಹೊರಟು ಅಯಾಚನಗಿಂತ ನಿಕೃಷ್ಟ ಆಚರ. ಯಾಚನದಲ್ಲಿ ಅದರಲ್ಲಿ ಮೂರು ಥರದ್ದಿದೆ ನೋಡಿ. ಸಂಗ್ರಹ ಮಾಡ್ಕೊ, ಅಸಂಚಯ, ವಾರ್ತಾ, ಮತ್ತೆ ಶಾಲೀನ ಅಂತ. ಇದರಲ್ಲಿ ಕೂಡ ಥರ್ಡ್ ಅದು ರ್ಯಾಂಕ್ ಉಂಟು. ಅದರಲ್ಲಿಯೂ ಕೂಡ ಅಯಾಚನದಲ್ಲಿಯೂ ಕಲ, ಯಾಚನದಲ್ಲಿಯೂ ಕೂಡ ಯಾಚನೆ ಮಾಡೋದಂದ್ರೆ ಏನ್ರಿ ಅದರಲ್ಲಿ ನೀವು ಹೇಳ್ತಾರೆ ನೋಡಿ. ಯಾವುದು ಒಳ್ಳೇದಪ್ಪ, ನೀವು ಯಾಚನೆ ಮಾಡಿಯೇ ಬದುಕಬೇಕಾಗತ್ತೆ ಅಂತ ಇಟ್ಕೊಳ್ರಿ. ಅದರಲ್ಲಿ ಕೂಡ ಒಂದೊಂದು ದಿನಕ್ಕೆ ಜೀವನ ಉಪಯುಕ್ತವಾದದ್ದು ಎಷ್ಟೋ ಅಷ್ಟೇ ಸ್ವೀಕಾರ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಸ್ವೀಕಾರ ಮಾಡಬಾರ್ದು. ಅದನ್ನು ಅಸಂಚಯ, ನಾಳೆ ಕೂಡಿ ಇಡುವಾಗಿಲ್ಲ. ಏನು ನಾಳೆ ಕೂಡಿ ಇಡಬೇಕು, ಇವತ್ತಿಗೆ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಬೇಕೋ, ಹೊಟ್ಟೆ ತುಂಬಲಿಕ್ಕೆ ಬೇಕ ಅಂತ ಹೇಳೋದಕ್ಕಿಂತಲೂ ಜೀವನ ದೇಹದಲ್ಲಿ ಪ್ರಾಣ ಉಳಿಬೇಕು. ಹೊಟ್ಟೆ ತುಂಬುವಷ್ಟಾದರೆ ಮತ್ತು ಓವರ್ ಆದರೆ ಇಂದ್ರಿಯ ತೃಪ್ತಿ ಉದ್ದೇಶ ಇದ್ದೇ ಅಂತ ಆಯ್ತು. ಇಂದ್ರಿಯ ತೃಪ್ತಿ ಉದ್ದೇಶ ಇದ್ದು ಹೋಯ್ತು, ಇಂದ್ರಿಯ ತೃಪ್ತಿ ಉದ್ದೇಶ ಇರಲೇಬಾರ್ದು ನೋಡಿ. ಅದು ಬಹಳ ಎಚ್ಚರಿಕೆಯಿಂದ ಬ್ಯಾಲೆನ್ಸ್ ತಪ್ಪೇಡಿ ಅಂತ ಹೇಳ್ತಾರೆ. ಇಂದ್ರಿಯ ತೃಪ್ತಿ ಉದ್ದೇಶ ಇರಲೇಬಾರ್ದು. ಅಪರೇ ನಿಯತಾಹಾರ ಪ್ರಾಣಾನ್ ಪ್ರಾಣೇಶ ಜುಪ್ಪದು. ಬಹಳ ಬೇರೆಯವರು ಆಹಾರವನ್ನು ಕಂಟ್ರೋಲ್ ಮಾಡಿ ಎಲ್ಲ ಜಾರ್ಜಿತ ಇಂದ್ರಿಯ ವೃತ್ತಿಗಳನ್ನು ಇಂದ್ರಿಯದಲ್ಲೇನೆ ಹೋಮ ಮಾಡ್ತಾರೆ. ಪ್ರಾಣಾನ್ ಅನೇಕ ಅರ್ಥ ಉಂಟು. ಪ್ರಾಣಾನ್ ಅಂದರೆ ವ್ಯಾಪಾರ, ಇಂದ್ರಿಯ ವ್ಯಾಪಾರಗಳು ಆದಷ್ಟು ಸ್ಥಗಿತಗೊಳಿಸಬೇಕು. ಯಾಕೆಂದ್ರೆ ನಮ್ಮ ಇಂದ್ರಿಯಗಳಲ್ಲಿ ಬ್ಯಾರ್ದಿದ್ದೆ ಮಾಡ್ತಾ ಕೂತ್ಕೊಳ್ಳುತ್ತೆ. ಒಪ್ತೀರಾ ಅಲ್ಲ, ಸಂಶಯ ಉಂಟಾ? ನಮ್ಮ ಇಂದ್ರಿಯಗಳು ಬ್ಯಾರ್ದಿದ್ದೆ ಮಾಡ್ತದೋ ಇಲ್ಲೋ ಹೇಳಿ. ಹೌದಲ್ಲ, ಬೇಕಾದದ್ದು ಮಾಡೋದು ಕಡಿಮೆ. ಅದಕ್ಕೆ ಹೊರಗಿನ ಚಟುವಟಿಕೆ, ಬಾಹ್ಯ ಚಟುವಟಿಕೆಗಳನ್ನೆಲ್ಲ
ಸ್ಥಗಿತಗೊಳಿಸ್ಬೇಕು. ಅದ ಅದಕ್ಕೆ ಅದನ್ನು ಹೋಮ ಮಾಡಬೇಕು. ಇಂದ್ರಿಯ ಎಂಬ ಅಗ್ನಿಯಲ್ಲಿ ಇಂದ್ರಿಯ ಎಂಬಂತಹ ವೃತ್ತಿಯನ್ನ ಹೋಮ ಮಾಡ್ರಿ ಅಂದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ರಿ. ಹೇಗೆ? ನಿಯತ ಆಹಾರ. ಆಹಾರ ಕಂಟ್ರೋಲ್ ಬಂತೆ ಇಂದ್ರಿಯ ಶಕ್ತಿ ಕುಂಠಿತಾರೆ. ಏಕಾದಶ ಇಂದ್ರಿಯಗಳಿಗೆ ಏಕಾದಶಿ ದಿವಸ ಮಾತ್ರ ಏಕಾದಶಿ, ಅದು ನಿತ್ಯದಲ್ಲಿಯೂ ಕೂಡ ಅದಕ್ಕೆ ಏನು ಮಾಡಬೇಕು? ಅಲ್ಪಾಹಾರ ತಗೋಬೇಕು, ಲಘು ಉಪಹಾರ. ಏನ್ರಿ ಉಪಹಾರವೂ ಅಲ್ಲ, ಮತ್ತೆ ದಿನನಿತ್ಯ ಲಘು ಉಪಹಾರ ಕೊಡಬೇಕಂತ. ಪ್ರಾಣೋಪಹಾರ ಅಂತ ಕರೆದಿದ್ದಾರೆ ಭೋಜನವನ್ನ, ಅದಕ್ಕೆ ಜಾಸ್ತಿ ಕೊಡಬೇಡಿ. ಜಾಸ್ತಿ ಕೊಟ್ಟರೆ ಸಿಕ್ಕಾಬಿಟ್ಟು ಚಟುವಟಿಕೆ ಆಗಿಬಿಡುತ್ತೆ. ನೀವು ಇಂದ್ರಿಯ ವೃತ್ತಿಯನ್ನ ಪರಾತ್ಪಶ್ಯತಿ ನಂತರಾತ್ಮನ ಅಂತರ್ಮುಖವಾಗಿ ಹೋಗುವುದೇ ಇಲ್ಲದು, ಬಹಿರ್ಮುಖವಾಗಿ ಹೋಗುವುದೇ ಜಾಸ್ತಿ, ಬ್ಯಾಡ್ದಿದ್ದು ಮಾಡುವುದೇ ಜಾಸ್ತಿ, ಬೇಕಾದದ್ದು ಮಾಡೋದು ಬಹಳ ಕಡಿಮೆ. ಹಾಗಾಗಿ ಬ್ಯಾಡ್ದಿದ್ದ ಚಟುವಟಿಕೆ ಅದರಿಂದಲ್ಲ ಆಗ್ತದೆ, ಅನಪೇಕ್ಷಿತವಾದದ್ದು. ಅದು ಕಂಟ್ರೋಲ್ ಮಾಡಬೇಕಾದ್ರೆ ಏನು ಮಾಡಬೇಕು? ಅದನ್ನು ಅದು ಅದರ ಶಕ್ತಿಯನ್ನು ಕುಂಠಿತಗೊಳಿಸಬೇಕಾದ್ರೆ, ಆಹಾರ ಕಂಟ್ರೋಲ್ ಮಾಡಿದರೆ ಇಂದ್ರಿಯ ಶಕ್ತಿ ಕುಂಠಿತವಾಗುತ್ತೆ. ಇಂದ್ರಿಯ ಶಕ್ತಿ ಕುಂಠಿತವಾದರೆ ಏನಾಗುತ್ತೆ? ಬಾಹ್ಯ ಚಟುವಟಿಕೆಗಳೆಲ್ಲ ಕೆನದ. ಹಾಗಾದರೆ ಇಂದ್ರಿಯ ಎಂಬ ಅಗ್ನಿಯಲ್ಲಿ ಬ್ಯಾಡ್ದಿದ್ದ ಇಂದ್ರಿಯ ವೃತ್ತಿಗಳನ್ನೆಲ್ಲ ಹೋಮ ಮಾಡಿರಿ. ಕೃಷ್ಣ ಹೇಳಿರತಕ್ಕಂತಹ ಮಾತು ಇದು. ಯಾಕೆ? ನಿಯತ ಆಹಾರ ತಗೊಂಡ್ರೆ ಆಗತ್ತೆ. ಏನೋ ಇಂದ್ರಿಯ ತೃಪ್ತಿ ಆಗೋಷ್ಟು ತಗೊಂಡ್ರೆ ಬಹಳ ಡೇಂಜರ್ ಉಂಟು. ಯಾಕೆಂದ್ರೆ ಎರಡು ತರದಲ್ಲಿಯೂ ಕಷ್ಟ ಇದು. ಆ ನಿಯತ ಆಹಾರ ತಗೊಂಡು ಇಂದ್ರಿಯ ಶಕ್ತಿ ಕುಂಠಿತಗೊಳಿಸ್ಬೇಕು. ಓವರ್ ಆಗಿ ಆಹಾರ ತಗೊಂಡ್ರೆ ಇಂದ್ರಿಯ ನಿದ್ರೆ ಮಾಡಿಬಿಡುತ್ತೆ, ಅಲ್ಲಿ ಮತ್ತೆ ವ್ಯಾಪಾರ ಏನೂ ಆಗಲ್ಲ. ಹಾಗೆ ಮಾಡಬೇಡಿ, ಎಷ್ಟು ಬೇಕೋ ಅಷ್ಟೇ. ಇದು ಇದು ಉತ್ತಮವಾದದ್ದು. ಅದನ್ನು ಅಸಂಚಯ ಅಂತ ಕರೀತಾರೆ. ಇದು ಯಾಚನದಲ್ಲೇ ಸೇರಿದೆ. ಇನ್ನು ಕೆಲವರು ಹಾಗಲ್ರಿ, ಇನ್ನು ಕೆಲವರು ಏನು ಮಾಡ್ತಾರೆ, ವಾರ್ತಾದಿಂದ ಬದುಕುತ್ತಾರೆ. ನಾನು ನಿನ್ನೆ ಹೇಳಿದೆ, ವಾರ್ತಾ ಅಂದ್ರೆ ಎರಡು ಅರ್ಥ ಉಂಟು. ವಾರ್ತಾ ಅಂದರೆ ವ್ಯಾಪಾರ ಮಾಡ್ತಕ್ಕಂಥದ್ದು, ವಾಣಿಜ್ಯ ಹೇಳ್ತಾರೆ ವಾರ್ತಾ, ಅದು ಒಂದು ವಾರ್ತಾ ಇದೆ. ಇಲ್ಲಿ ಈಗ ಬೇರೆ ರೂಪವಾದ ವಾರ್ತಾ, ವಾರ್ತಾ ಅಂದರೆ ಪತ್ರಿಕಾಕರ್ತರು ವಾರ್ತೆ ಮಾಡಿ ಏನು ಮಾಡ್ತಾರೆ, ಬದುಕುತ್ತಾರೆ. ಹಾಗಲ್ಲ, ಪತ್ರಿಕಾಕರ್ತರ ವಾರ್ತಾ ಅಲ್ಲ. ವಾರ್ತಾ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಮಗೆ ಪಕ್ಷ ಮತ್ತು ಮಾಸ 15 ದಿನ ಅಥವಾ ಒಂದು ತಿಂಗಳಿಗಾಗಷ್ಟು ಜೀವನಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಿದರೆ ಸರಿ ಇಲ್ಲ ಹಾಂ, ಅದು ವಾರ್ತಾ ಅನಿಸ್ಕೊಳ್ತದೆ. ಇದನ್ನೇ ಹೇಳ್ತಾರೆ ಯಾಯಾವರ ಅಂತ. ಈ ದಾಸರೆಲ್ಲ ಹೋಗ್ತಾರೆ ಯಾಯಾವರಕ್ಕೆ, ಹೋಗುದು ಯಾಯ ಅದಕ್ಕೆ ಇದು ಹೇಳ್ತಾರೆ, ಅದಕ್ಕೇನು ಹೇಳ್ತಾರೆ ಹೇಳಿ, ಇದು ಕನ್ನಡದ ಇದರಲ್ಲಿ ಯಾಯಾವರ ಅದಕ್ಕೇನು ಹೇಳ್ತಾರೆ ಗೋಪಾಳ ಗೋಪಾಳ ವೃತ್ತಿ. ಅದು ಒಂದು ತಿಂಗಳು ಅಥವಾ 15 ದಿವಸಕ್ಕಾಗುವಷ್ಟು ಸಂಗ್ರಹ ಮಾಡುವುದು. ಒಂದು ದಿನ ಆ ದಿನಕ್ಕೆ ಮಾತ್ರ ಉಪಯುಕ್ತವಾದ ತಗೊಂಡ್ಬಿಟ್ರೆ ಅದು ಅಸಂಚಯ. ಆದರೆ ಪಕ್ಷ ಮಾಸ ಪರ್ಯಂತ ಅದನ್ನು ಕೂಡಿಟ್ಟರೆ ವಾರ್ತಾ, ಅದನ್ನೇ. ಇನ್ನು ಶಾಲೀನ 1 ವರ್ಷದ ತನಕ ಕೂಡಿಡುದು ದಾಸ್ತ ಮಾಡಿಡುದು. ಇನ್ನೊಬ್ರು ಬೇಡಿ, 1 ವರ್ಷದ ತನಕ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಅದು ಅಧಮ ರೀ, ಅದು ಅಧಮ ವೃತ್ತಿ, ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಅಲ್ಲ, ಅದು ಅಧಮ ವೃತ್ತಿ. ಇದನ್ನೇ ಶಾಲೀನ ಅಂತ ಕರೀತಾರೆ. ಇದನ್ನೇನು ಕರೀತಾರೆ? ಶಾಣೆ ಬುದ್ಧಿ ಇದ್ದವರೆಲ್ಲ ಮಾಡೋರು, ಅದಕ್ಕೆ ಶಾಲೀನ. ಇದಂಚ ಮನೋವಿಕ್ಷೇಪ ವಿಶೇಷ ಅವಿಶೇಷ ವಿವಕ್ಷಯ ಉಕ್ತಂ ಉತ್ತಮತ್ವಾಧಿಕಂ. ಅಂದರೆ ಅದು ಹೇಗೆಂದ್ರೆ ನಮ್ಮ ಇದೆಲ್ಲ ಈ ಹಿನ್ನೆಲೆ ಇದು ಮನೋವಿಕ್ಷೇಪದಿಂದ ಆಗ್ತಕ್ಕಂಥ ಮನಸ್ಸಿನ ಒಂದು ವಿಕಾರದಿಂದ ಇದೆಲ್ಲ ಕೂಡಿಡುದು. ಇವತ್ತಿಗೆ ಮಾತ್ರ ಸಾಕೊಂದು ಮನಸ್ಸಲ್ಲಿ ಬಂದು ಕೂತ್ಕೊಳ್ಳೋದು. ಆದರೆ ಯಾಚನೆ ಮಾಡಿದ್ನಲ್ಲ ಆಯ್ತಲ್ಲಿ ಸ್ವಲ್ಪ ಮನಸ್ಸಿನ ವಿಕ್ಷೋಭ ಇದೆ ಅಂತ ಆಯ್ತಾ? ಇವತ್ತಿಗೆ ಮಾತ್ರ, ಇವತ್ತಿಗೆ ಮಾತ್ರ ಆದರೂ ಯಾಚನೆ ಮಾಡ್ತಾನೆ. ಅಲ್ಲಿ ಒಂದು ಮನೋವಿಕ್ಷೋಭವೇ, ಬದುಕಬೇಕಲ್ಲ ನಾನು, ಅದಕ್ಕೋಸ್ಕರ ಆಸೆಯಿಂದ ಇವತ್ತಿಗೆ ಬದುಕುವಷ್ಟು ಸಂಗ್ರಹ ಮಾಡಿಕೊಡೋಣ, ಅದು ಮನೋವಿಕ್ಷೇಪವಂತ. ಅಲ್ಲಿ ಒಂದು ಮನಸ್ಸಿನಲ್ಲಿ ಒಂದು ವಿಕಾರ ಬಂತೇ ಬಂತು. 15 ದಿವಸ ಯಾರು ನಿತ್ಯ ಓಡಾಡ್ತಾರೆ, 15 ದಿವಸ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡೋಣ, ಹೇಗಿದ್ರು ಶ್ರೀಮಂತರೇ ಸಿಕ್ಕಿದ್ದಾರೆ ಅಂತ ಮಾಡಿಬಿಟ್ರೆ ಅದನ್ನೇನಂತ ಕರೀತಾರೆ ಹೇಳಿ? ಇದು ಅಸಂಚಯ. ಎರಡನೇದು ಹಾಗಲ್ಲ,
ಎಲ್ಲನ್ನ ಅಸಂಚಯ ಅಲ್ಲ ಏನು ಮಾಡಿದ್ದಾರೆ ಅಂದರೆ ಅದು ವಾರ್ತ ಆಗಿಬಿಡುತ್ತೆ, ಅದು ಅಧಮ ಮಧ್ಯಮ ತಿಂಗಳು ತನಕ ಒಂದು ವರ್ಷದ ತನಕ ಕೂಡಿಟ್ರೆ ಇದು ಹಾಗೆ ಅದು ಜಾಸ್ತಿ ಜಾಸ್ತಿ ಮನಸ್ಸಿನಲ್ಲಿ ವಿಕಾರ ಆಸೆ ಜಾಸ್ತಿ ಆದಷ್ಟೇ ಮನುಷ್ಯನಿಗೇನಾಗುತ್ತೆ, ಒಂದು ವರ್ಷಕ್ಕಷ್ಟು ಕುಡಿಯಿಡೋಣ ಅಂತ, ಒಂದು ತಿಂಗಳಷ್ಟು ಕುಡಿಯೋಣ, ಏನು ಬೇಡ್ರಿ ಇವತ್ತೇ ಆದಷ್ಟು ಸಾಕು, ಆದರೂ ಬೇಡೋಣ ಇವನು ಕೇಳೋಣ ಅಂತ ಬಂತಾ ಇಲ್ಲ. ಆ ಮನೋವಿಕ್ಷೇಪದ ತಾರತಮ್ಯಕ್ಕನುಸಾರವಾಗಿ ಆ ಜೀವನೋಪಯುಕ್ತ ವೃತ್ತಿಯಲ್ಲಿ ವ್ಯತ್ಯಾಸ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿ ಟೋಟಲ್ ಏನ್ರಿ ಏನು ಹೇಳ್ತೀರಿ ಅಂದರೆ, ಕುಟುಂಬ ಇರಲೇ ಇಲ್ಲದೇ ಇರಲಿ, ಯಾಚನೆ ಮಾಡಲಿ ಅಯಾಚನೆಯವ, ಸಂಗ್ರಹೇ ಅಸಂಗ್ರಹವ, ಮನೋವಿಕ್ಷೇಪ ವಿಶೇಷಾಭಾವ ತೇನ ಸಾ ಅನುಷ್ಠೇಯ ಇತಿ ತತ್ವ. ಯಾವುದೇ ಹಂತದಲ್ಲಿ ನಮಗೆ ಮನೋವಿಕ್ಷೇಪ ಬರಬಾರದು. ಮನೋವಿಕ್ಷೇಪ ಇಲ್ಲದ ರೀತಿಯಲ್ಲ ಬದುಕು ಉಂಟಲ್ವ, ಅದು ನಿಜವಾದದ್ದು, ನಾವು ಅನುಷ್ಠಾನ ಮಾಡಬೇಕಾದದ್ದು ಅಂತ ಪ್ರಹ್ಲಾದ ಹೇಳಿರ್ತಕ್ಕಂಥ ಮಾತು ಮನನೀಯವಾಗಿದೆ. ಸಚಿಂತಯನ್ ದ್ವ್ಯಕ್ಷರಂ ಏಕದಾಂಭಸಿ ಉಪಾಶೃಣೋ ದಿರ್ಗದಿತಂ ವಚೋ ವಿಭು ಸ್ಪರ್ಶೇಶು ಷೋಡಶಮೇಕ ವಿಂಶಂ ನಿಷ್ಕಿಂಚನಾನಾ ನೃಪಯದ್ಧನಂ ವಿದುಹು. ಈ ರೀತಿಯಾಗಿ ಜೀವನ ಉಪಾಯದಿಂದ ಪ್ರಾಣಧಾರಣ ಮಾಡಿಕೊಂಡು ಇರುವವನು ಆಪತ್ತು ಬಂದರೆ ಹೇಗೆ, ವಾಸುದೇವ ಭಕ್ತರಿಗೆ ಆಪತ್ತೆಂಬುದೇ ಇಲ್ಲ, ದೈವಾತ್ ಬಂದರೂ ಕೂಡ ಅದು ಅದು ಆಪತ್ತು ಅಂತ ತಿಳ್ಕೊಳ್ಳೇಬಾರದು, ಅದು ಬೇರೆಯವರ ಸಂಪತ್ತಕ್ಕಿಂತ ಅತ್ಯಂತ ಶ್ರೇಷ್ಠವಾದದ್ದು. ಯಾಕಂದರೆ ಆಪತ್ತು ಅಂದರೆ ಭಗವದ್ ವಿಸ್ಮರಣ ಎಂಬುದು ಆಪತ್ತು, ಭಗವಂತನ ಸ್ಮರಣೆ ಎಂಬುದು ಸಂಪತ್ತು, ಭಗವಂತನ ಸ್ಮರಣೆಗೆ ಪೂರಕವಾದ ಆಪತ್ತು ಆಪತ್ತು ಅನಿಸೋದೇ ಇಲ್ಲ, ಅದು ದೊಡ್ಡ ದೇವರು ಕೊಟ್ಟ ಸಂಪತ್ತು, ಒಂದು ಒಳ್ಳೆ ಸುವರ್ಣಾವಕಾಶ ಭಗವಂತನ ಭಜಿಸಲಿಕ್ಕೆ. ಅದಕ್ಕೆ ವಿಪದ ಸಂತನ ಶ್ರೇಷ್ಠತ ಅಂತ ಹೇಳಲಿಲ್ವಾ, ಅದಕ್ಕೆ ಭಗವಂತನ ಜ್ಞಾನ ವಿಶೇಷ ಭಕ್ತಿ ಜ್ಞಾನಾದಿ ವಿಶೇಷ ಸಂಪಾದಕವಾದ್ರಿಂದಾಗಿ ಅದನ್ನು ದೊಡ್ಡ ತಪಸ್ಸು ಅಂತ, ಅದು ದೊಡ್ಡ ಸಂಪತ್ತಂತೆ ಹೇಳ್ತಾ ಇದ್ದಾರೆ. ಅದಕ್ಕೆ ಬಹಳ ವಿಶೇಷವಾಗಿ ಇದರ ಅರ್ಥವನ್ನು ಹೇಳ್ತಾ ಏನಂತ ಹೇಳಿದ್ರೆ, ವಿಪದ ಸಂತನ ಶಾಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಸ್ಯಾತ್ ಅಪುನರ್ಭವ ದರ್ಶನಂ. ಕುಂತಿ ಹೇಳ್ತಕ್ಕಂಥ ಮಾತು, ಪದೇ ಪದೇ ನಮಗೆ ಅಲ್ಲಿ ಅಲ್ಲಿ ಹೋದಲ್ಲೆಲ್ಲ ಆಪತ್ತು ಬರಲಿ, ಯಾಕೆಂದರೆ ಆಪತ್ತು ಬಂದಾಗ ನಿನ್ನ ಸ್ಮರಣೆ ಮಾಡಿದಾಗ ನಿನ್ನ ದರ್ಶನ ಆಗತ್ತೆ, ನಿನ್ನ ದರ್ಶನ ಆಗತ್ತೆ. ಅದು ಏನು ಮಾಡುತ್ತೆ ನಿನ್ನ ದರ್ಶನ, ಅದರಿಂದಾಗಿ ಅಪುನರ್ಭವಂ ದರ್ಶಯತಿ. ಪುನರ್ಭವ ಅಂದರೆ ಸಂಸಾರ, ದರ್ಶನ ಆಗಿಲ್ಲ ಅಂದರೆ ಸಂಸಾರ ದರ್ಶನ ಮಾಡ್ತಾ ಕೂತ್ಕೊಳ್ಬೇಕು, ದೇವರ ದರ್ಶನ ಆದರೆ ಅದು ಮೋಕ್ಷವದ ದರ್ಶನವನ್ನು ಉಂಟು ಮಾಡುತ್ತೆ. ಅಪುನರ್ಭವಂ ದರ್ಶಯತಿ, ಅಪುನರ್ಭವ ಅಂದ್ರೆ ಅರ್ಥ ಏನು, ಮೋಕ್ಷ, ಮೋಕ್ಷವನ್ನೇ ಮೋಕ್ಷದ ದರ್ಶನ ಮಾಡುತ್ತದೆ. ಹಾಗಾಗಿ ಅಂತಹ ನಿನ್ನ ದರ್ಶನ ನಮಗೆ ಆಗಲಿ ಎಂಬುದಾಗಿ ಕುಂತಿ, ಆಪತ್ತು ಬರಬೇಕು ಭಗವದ್ ದರ್ಶನಕ್ಕೆ ಭಗವತ್ ಸ್ಮರಣೆಗೆ ಪೂರಕವಾದ ಆಪತ್ತನ್ನು ಸ್ವಾಗತಿಸಿದ್ದಾಳೆ. ಸತ್ಯ ಇದೋದನ್ನು ಸರಿ, ಆದರೆ ಜೀವನೋಪಾಯ ಹೇಗ್ರಿ, ಅದು ನನ್ನ ಅಭಿಪ್ರಾಯ. ಅಂದರೆ ಬೇರೆಯವರು ಹೇಗೆ ಬದುಕುತ್ತಾರೆ, ಸಂಗ್ರಹ ಮಾಡಿಟ್ಕೊಂಡು ಕೂಡಿಟ್ಟ ಧನ ಇದೆಲ್ಲ ಅದೇ ಅವರಿಗೇನು, ಅವರಿಗೇನು ತೊಂದರೆ ಇಲ್ಲ, ನಮಗೆ ಕಷ್ಟ. ಆಯಾ ದಿನಕ್ಕೆ ಮಾತ್ರ ಸಂಗ್ರಹ ಮಾಡಿ ಒಂದು ದೊಡ್ಡ ಆಪತ್ತು, ಕೈಕಾಲು ಮುರಿದು ಹೋಯಿತು, ಕೈಕಾಲು ನೆಗಡಿ ಬಂತು, ಆರೋಗ್ಯ ಹೋಯಿತು, ಆಗೇನು ಮಾಡಬೇಕು, ಇದು ಆಪತ್ತು, ಈಗ ಕೂಡಿಡುವಾಗಿಲ್ಲ ಅವರಿಗೆ, ಅದು ಕೂಡಿಟ್ಟು ದುಡ್ಡು, ನಮಗೇನು ಮಾಡೋದು, ಏನು ಮಾಡಬೇಕು ಹೇಳಿ ಅಂತ ಹೇಳಿದರೆ ಇದಕ್ಕೆ ಉತ್ತರ ಏನು. ಅದಕ್ಕೆ ಸಂಗ್ರಹಿತ ಧನಮಿತಿಗೆ ಸಮಂ ಕಂ ತತ್ ಅಲ್ಲ, ನಮಗೂ ಸಮಾನ, ಸಂಗ್ರಹಿತ ಧನ ಇದೆ, ಅಯ್ಯೋ ಎಲ್ಲಿದೆ ಧನ, ದುಡ್ಡಿಲ್ಲ ನಿಮ್ಮ ತಲೆ ದುಡ್ಡಿದೆ ಅಂತ, ದುಡ್ಡಿದೆ ಯಾರಿಲ್ಲ ಅಂತ ಹೇಳಿದ್ರು ಬ್ರಹ್ಮದೇವರು ಹೇಳ್ತಕ್ಕಂತಹ ಮಾತು. ಇದು ಸಚಿಂತಯನ್, ಈ ಚತುರ್ಮುಖ ಬ್ರಹ್ಮದೇವರನ್ನ ಭಗವಂತ ಸೃಷ್ಟಿ ಮಾಡಿದ, ಅವರು ನೀರಿನಲ್ಲಿ ಇದ್ರಂತೆ ಅಂಬಸ್ಯ ಪಾರೆ,
ಆ ನೀರಿನಲ್ಲಿ, ಯಾಕಂದ್ರೆ ನೀರಿನಲ್ಲಿ ಅವರಿದ್ರು. ಅವರಿಗೆ ಏರಪ್ಪ ಚಿಂತೆಯನ್ ಸೃಷ್ಟಿಗೆ ಉಪಯುಕ್ತವಾದ ಜ್ಞಾನ ನನಗೆ ಬರಲಿ, ಸೃಷ್ಟಿ ಯಾಕೆ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಬ್ರಹ್ಮದೇವರಿಗೆ ಅಜ್ಞಾನ ಇದೆ ಅಂದರೆ ಅದು ಭಗವಂತನ ಮಹತ್ವ. ನನಗೆ ಜ್ಞಾನ ಇದ್ದಕ್ಕಿದ್ದಾಗೆ ಸೃಷ್ಟಿ ಮಾಡು ಅಂತ ಹೇಳಿದಾಗ ಅವರು ಚಿಂತೆ ಮಾಡ್ತಾ ಕೂತ್ಕೊಂಡ್ರು. ಯಾಕೆಂದರೆ ಸೃಷ್ಟಿಗೆ ಉಪಯುಕ್ತವಾದ ಜ್ಞಾನ ಏನು ಅದು ಅವರಿಗೆ ಅದು ಪಡಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಅಜ್ಞಾನ ಉಂಟಾಯಿತು ಅವರಿಗೆ. ಬ್ರಹ್ಮದೇವರಿಗೆ ಅಜ್ಞಾನ ಅಂತ ಹೇಳಿದ್ರೆ ಅದು ಪ್ರದರ್ಶನ ಮಾತ್ರ, ವಸ್ತುತಸ್ತು ಅವರಿಗೆ ಅಜ್ಞಾನ ಇಲ್ಲ. ಯಾಕೆಂದರೆ ಆಲೋಚನೆ ಸತಿ ಜಗದ್ ವಿಷಯದಲ್ಲಿ ಸರ್ವ ವಿಷಯಕ ಜ್ಞಾನ ಚತುರ್ಮುಖ ಬ್ರಹ್ಮದೇವರಿಗೆ ಇದೆ. ಆದ್ದರಿಂದಾಗಿ ಭಗವದ್ ವಿಷಯದಲ್ಲಿ ಆಲೋಚನೆ ಮಾಡಿದರೂ ಕೂಡ ಸರ್ವ ವಿಷಯಕ ಜ್ಞಾನ ಇಲ್ಲ, ಲಕ್ಷ್ಮಿಗೆ ಇಲ್ಲ, ಇವರಿಗೆ ಎಲ್ಲಿ ನಿಂದಿರಬೇಕು. ಆಲೋಚನೆ ಸತಿ ಸರ್ವ ವಿಷಯಕ ಜ್ಞಾನ ಚತುರ್ಮುಖ ಬ್ರಹ್ಮದೇವರಿಗೆ ಇದೆ. ಮತ್ತು ಅಜ್ಞಾನ ಅಂದರೆ ಏನು? ಅಜ್ಞಾನ ಪ್ರದರ್ಶನ. ಯಾಕೆಂದರೆ ಇದ್ದಕ್ಕಿದ್ದಾಗೆ ಸೃಷ್ಟಿ ಮಾಡು ಅಂತ ಹೇಳಿದ ತಕ್ಷಣ ಇದ್ದಕ್ಕಿದ್ದಾಗೆ ಸೃಷ್ಟಿ ಕಾರ್ಯದಲ್ಲಿ ಮಾಡಲಿಕ್ಕೆ ಹೋದರೆ ಒಂದು ಭಾವನೆ ಬಂದ್ಬಿಡುತ್ತೆ, ಬ್ರಹ್ಮದೇವರಿಗೆ ಸ್ವಂತ ಜ್ಞಾನ ಇದೆ, ಅದು ಯಾರು ದೇವರ ಭಗವಂತನ ಅಧೀನವಲ್ಲ ಅದು ಅಂತ ಭಾವನೆ ಬರಬಹುದು. ಯಾಕೆ? ಸ್ಥೂಲಮತಿಗಳಿಗೆ, ಮಂದಮತಿಗಳಿಗೆ. ಅದಕ್ಕೆ ಈ ಮಂದಮತಿಗಳಿಗೆ ಅರ್ಥ ಆಗೋ ರೀತಿಯಲ್ಲೇ ನಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಒಳಗಿದ್ದು ಗೊತ್ತಾಗೋಲ್ಲ. ದೇವರ ಬ್ರಹ್ಮದೇವರು ಸೃಷ್ಟಿ ಮಾಡೋಂತೇಳಿ ಸೃಷ್ಟಿ ಮಾಡ್ಬೋದಿತ್ತು, ತಮ್ಮ ಅಜ್ಞಾನ ಪ್ರದರ್ಶನ ಮಾಡಬೇಕಾಗಿರಲಿಲ್ಲ. ಆದರೆ ಜನರು ಏನು ತಿಳ್ಕೊಳ್ತಾರೆ? ಸ್ವಂತ ಜ್ಞಾನ ಚತುರ್ಮುಖ ಬ್ರಹ್ಮದೇವರಿಗಿದೆ ಅಂತ. ಹಾಗಲ್ಲ, ಸ್ವಂತ ಜ್ಞಾನ ಅಲ್ಲ ಅದು, ದೇವರ ಅನುಗ್ರಹ ಇದ್ರೆ ಮಾತ್ರ ಬರ್ತಕ್ಕಂಥದ್ದು. ಅದು ಒಳಗೆ ದೇವರ ಅಧೀನ ಅಂತ ಹೇಗೆ ಗೊತ್ತಾಗುತ್ತೆ ಜನರಿಗೆ? ಅದಕ್ಕೆ ಇದು ನಾಟಕ ಆಡಬೇಕಾಗತ್ತೆ. ಏನು ಗೊತ್ತಿಲ್ಲದೆ ತೋಚ್ಬೇಕು, ಸೃಷ್ಟಿ ಮಾಡು ಅಂತ ಹೇಳಬೇಕು, ನನ್ನ ತಪಸ್ಸು ಮಾಡು ಅಂತ ಹೇಳಬೇಕು, ಆಗ ತಪಸ್ಸು ಮಾಡಬೇಕು, ದೇವರ ದರ್ಶನ ಆಗಬೇಕು, ದೇವರ ಅನುಗ್ರಹ ಜ್ಞಾನ ಬರಬೇಕು. ಇದೆಲ್ಲ ಯಾಕೆ ಅಂದರೆ ದೇವರ ಅನುಗ್ರಹದಿಂದ ನನಗೆ ಬಂದದ್ದೇವನ ಸ್ವಂತದಿಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ, ಮಂದಮತಿಗಳಿಗೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಅಂದರೆ ಸೃಷ್ಟಿಗೆ ಉಪಯುಕ್ತವಾದ ಜ್ಞಾನ ಹೇಗಾಗತ್ತೆ ನನಗೆ ಅಂತ ಚಿಂತೆ ಮಾಡ್ತಾ ಕೂತ್ಕೊಂಡ್ರಂತ. ಆಗ ಒಂದು ಘಟನೆ ನಡೀತು. ಒಂದು ಬಾರಿ ದ್ವಿವಾರಂ ಉಚ್ಚರಿತಂ ದ್ವೇ ಅಕ್ಷರೇ, ಎರಡು ಸರ್ತಿ ಎರಡು ಅಕ್ಷರವನ್ನು ಹೇಳಿದಂತೆ ಕೇಳಿದ್ದಾರೆ ಚತುರ್ಮುಖ ಬ್ರಹ್ಮರು. ಎರಡು ಸರ್ತಿ ರಿಪೀಟ್ ಆಗಿದೆ ಆ ಅಕ್ಷರ. ಅವರು ಆ ನೀರಿನಲ್ಲಿ ಚಿಂತೆ ಮಾಡ್ತಾ ಹೇಗೆ ಸೃಷ್ಟಿ ಮಾಡಲಿ ಎಂಬುದಾಗಿ ಚಿಂತೆ, ನನಗೆ ಜ್ಞಾನ ಬರಬೇಕಲ್ಲ ಅಂತ ಚಿಂತೆ ಮಾಡ್ತಾ ಕೂತ್ಕೊಂಡಾಗ ಆ ನೀರಿನ ಮಧ್ಯದಲ್ಲಿರುವಾಗ ಎರಡು ಸರ್ತಿ ಎರಡು ಅಕ್ಷರವನ್ನು ಹೇಳಿದ್ದನ್ನು ಅವರು ಕೇಳಿದರು. ಉಪಾಶ್ರಣ ದೀರ್ಘದಿತಂ ವಚೋ ಇವು ಜಕ್ಷರಂ, ಎರಡು ಸರ್ತಿ ದೀರ್ಘದಿತಂ, ಎರಡು ಸರ್ತಿ ಹೇಳಿದೆ ಎರಡು ಅಕ್ಷರವನ್ನು. ಅದು ಯಾವುದು ರೀ? ಅದು ನೇರವಾಗಿ ಹೇಳೋದಿಲ್ಲ ನೋಡಿ, ಯಾವ ಅಕ್ಷರ ಅಂತ ಸಸ್ಪೆನ್ಸ್ ಆಗಿಟ್ಟ, ನೇರವಾಗಿ ಹೇಳೋದಿಲ್ಲ ಯಾವ ಅಕ್ಷರ ಅಂತ. ಅದಕ್ಕೆ ಹೇಳದೇ ಇದ್ದ ಕಾರಣ ಮತ್ತೆ ಮುಂದೆ ನೋಡೋಣ. ಆವಾಗ ಅದು ಏನು ಇದೆ, ಎರಡು ಅಕ್ಷರ, ಎರಡು ಅಕ್ಷರ ಹೇಳಿದ್ರೆ ಅಂತ ಹೇಳಿದ್ರೆ ಬ್ರಹ್ಮದೇವರೇ ಶುಕಾಚಾರ್ಯರಿಗೆ, ಶುಕಾಚಾರ್ಯ ಹೇಳ್ತಾ ಇದ್ದಾರೆ ಪರೀಕ್ಷಿತ ರಾಜನಿಗೆ. ಆ ಎರಡು ಅಕ್ಷರ ಯಾವುದು? ಕುತೂಹಲ. ಎರಡು ಅಕ್ಷರ ಹೇಳಿದ್ರೆ ಯಾವುದು ಎರಡು ಅಕ್ಷರ ಅಂತ ಕೇಳ್ತಾರೆ. ಅದಕ್ಕೆ ಅದು ಯಾವುದಪ್ಪ ಏನ್ರಪ್ಪ? ಪರಶೇಷ ಯತ್ ಷೋಡಶಂ ಏಕವಿಂಶಂ ನಿಷ್ಕಿಂಚನಾಂ ನೃಪ ಯದ್ಧನಂ ವಿದು ಕಾದಯೋ ಮಾಮಸಾನಾಹ ಸ್ಪರ್ಶಾಹ. ಅಲ್ವಾ, ಕಕಾರದಿಂದ ಆರಂಭಿಸಿ ಮಕಾರ ತನಕ ಎಷ್ಟು ಅಕ್ಷರ ಆಗತ್ತೆ ಹೇಳಿ? 25 ಅಕ್ಷರಗಳು. ಕ ಖ ಗ ಗ ಗ ಪಾಪ ಭಾಮ. ಈ 25 ಅಕ್ಷರದಲ್ಲಿ ಅದು ಸ್ಪರ್ಶ ಅಕ್ಷರ ಅಂತ ಹೇಳ್ತಾರೆ. ಅದರಲ್ಲಿ 16ನೇ ಅಕ್ಷರ ತಗೊಳ್ಳಿ, ಮತ್ತೊಂದು 21ನೇ ಅಕ್ಷರ ತಗೊಳ್ಳಿ, ಅದು ಎರಡು ಸತಿ ಹೇಳಿ. 16ನೇ ಅಕ್ಷರ ಯಾರು? ಕ ಖ ಗ ಗ ಙ ಐದಾಯ್ತು. ಛ ಛ ಝ ಝ ಣ ತಾ ಠ ಠ ಠ ಣ ತ 16ನೇ ಅಕ್ಷರ ಆಗತ್ತೆ. ಅದರ ನಂತರ ಮತ್ತೊಂದು ಯಾವುದು? 21ನೇದು ಪ ಆಗತ್ತೆ. ತಪ 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 ಅಂತ ಎರಡು ಸರ್ತಿ ಭಗವಂತ ಹೇಳಿದಂತೆ. ತಪ ಅಂದರೆ ಆಲೋಚನೆ ಮಾಡು, ತಪಸ್ಸು ಮಾಡು ಅಂತ ಎರಡು ಸರ್ತಿ ಹೇಳಿದ ಅಂದರೆ ಆಧಾರದಿಂದ ಭಗವಂತ ಹೇಳಿದ್ದಾನೆ. ಅದು ಏನ್ರಿ, ಅದರ ಅರ್ಥ ಏನ್ರಿ?
ಅದು ಗೊತ್ತಿಲ್ವಾ. ನಿಷ್ಕಿಂಚನಾ ನೃಪಯದ್ಧನಂ ವಿದುಹು, ಅದೇನಿಲ್ಲ, ನಿಷ್ಕಿಂಚನರಾಗಿರ್ತಕ್ಕಂಥ ತಪ್ ಅವರಿಗೆ ದುಡ್ಡು ಅಂದರೆ ಅದೇ ತಪಸ್ಸೇ ದುಡ್ಡು, ಬೇರೆ ಯಾವ ದುಡ್ಡಿಲ್ಲ. ಅದರಿಂದ ಅವ್ರು ಹೇಗಾದ್ರು ಈ ಸಂಪತ್ತಿದೆ ಅಲ್ಲ, ಯಾವಾಗಲೂ ಕೂಡ ಈ ಆಪತ್ತು ಬಂದಾಗಲೂ ಇದು ಗ್ಯಾರಂಟಿ ಇರುತ್ತಲ್ಲ, ಅದಕ್ಕಿಂತ ಬದುಕುವುದಲ್ಲ. ಸಂಗ್ರಹಿತ ಧನ ಅಂದರೆ ಇದು, ನಾವು ಕೂಡಿಟ್ಟ ಧನ ಅಂದರೆ ಯಾವುದೇ ಆಗಿರಬೇಕು, ಕೂಡಿಡಬೇಕಾದ ಧನ ಇದೇ ವಿನಃ ಏನು ಧಾನ್ಯ ಗೀನ್ಯ ಎಲ್ಲ ಕೂಡಿಡುವುದಲ್ಲ, ತಪಸ್ಸನ್ನು ಕೂಡಿಟ್ಕೊಂಡಿರ್ರಿ. ಜ್ಞಾನ ಸಂಗ್ರಹ ಮಾಡಿಕೊಳ್ಳಿ, ಬೇಕಾದಾಗೆ ಮಾಡ್ಬೋದಲ್ಲ, ಸಿಕ್ಕಾಬಿಟ್ಟು ಓವರ್ ಆಗಿ ಸ್ಟಾರ್ಟ್ ಮಾಡಿ ಇಟ್ಕೊಳ್ಳಿ, ಬೇಕಾದಾಗ ಅವಕಾಶ ಇದ್ದಾಗ ತುಂಬಿಕೊಳ್ಳೋದು, ಇಟ್ಕೊಳ್ಳೋದು. ಪುಸ್ತಕ ಹೇಗೋ ಹಾಗೆ, ಪುಸ್ತಕ ಸಂಗ್ರಹ ಮಾಡೋರು ಯಾರೂ ಇಲ್ಲ, ಅವಕಾಶ ಇದ್ದಾಗ ಪುಸ್ತಕವೇ ಬೇಡ ಯಾರಿಗೂ ಕೂಡ, ಹಾಗಾಗಿ ಬಿಟ್ಟಿದೆ. ಸ್ಟಾರ್ಟ್ ಮಾಡಿ ಇಟ್ಕೊಳ್ಬೇಕು, ಎಲ್ಲಿ ಸಿಗುತ್ತೆ ಅವಕಾಶ? ಪುಸ್ತಕ ಜ್ಞಾನ ಇದನ್ನೆಲ್ಲ ಬೇಕಾದ ಹಾಗೆ ಸುವರ್ಣಾಕಾಶ ಸಿಕ್ಕಿದಾಗ ಸ್ಟಾರ್ಟ್ ಮಾಡಿ ಇಟ್ಕೊಳ್ಬೋದು. ಅದೇ ಹೇಳ್ತಾ ಇದ್ರೆ ಅದು ದೊಡ್ಡ ತಪಸ್ಸು, ಅದು ಕೂಡಿಡು, ಆ ತಪಸ್ಸಿನ ಬಲದಿಂದ ಬದುಕಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಪರಮಾತ್ಮ ಡೈರೆಕ್ಟ್ ಆಗಿ ತಪ ತಪ ಅಂತ ಹೇಳ್ತಾ ಇಲ್ಲ, ಡೈರೆಕ್ಟ್ ಆಗಿ ಹೇಳದೇನೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾನಲ್ಲ. ಇದು ಯಾಕೆ ಅಂದರೆ ಎಲ್ಲ ಭಗವಂತನ ಮಾತು ಕೂಡ ಮಂತ್ರ ತುಲ್ಯ, ಮಂತ್ರವನ್ನು ಗೋಪ್ಯವಾಗಿಡಬೇಕು. ನಾನು ಎಷ್ಟು ಜಪ ಮಾಡಿದ್ದೇನ್ರಿ ಅಂತ ಹೇಳಬಾರ್ದು, ಮಂತ್ರ ಬಹಳ ಗೋಪ್ಯ, ಜಪ ಬಹಳ ಗುಪ್ತವಾಗಿ, ಜಪ ಸಂಖ್ಯೆ ಹೇಳಬಾರ್ದು, ಮಂತ್ರದ ಸಂಖ್ಯೆ ಹೇಳಬಾರ್ದು. ಅರ್ಥ ಆಯ್ತಾ? ತಪಸ್ಸು ಬಹಳ ಗೋಪ್ಯವಾಗಿರಬೇಕು. ಎರಡರ್ಥ ಅಲ್ಲಿ ಭಗವಂತ ಆ ತಪೋವಾಚಕ ಪದವನ್ನು ಗೋಪ್ಯವಾಗಿ ಹೇಳಿದ. ಯಾಕೆಂದರೆ ನಮ್ಮ ತಪಸ್ಸು ಯಾವಾಗಲೂ ಕೂಡ ಟಮ್ ಟಮ್ ಮಾಡ್ತಾ ಪಬ್ಲಿಕ್ ಆಗಿ ಗೊತ್ತಾಗಬಾರ್ದು. ಜಪ ಮಂತ್ರ ನಮ್ಮದೇನೇನು ಸಾಧನೆ ಅದು ನಾನು ಮಾಡಿದ ಹೇಳ್ಕೊಂಡಷ್ಟು ಅದರ ಪವರ್ ಕಟ್ ಆಗಿಬಿಡುತ್ತೆ. ಧರ್ಮಕ್ಷರತೆ ಕೀರ್ತನ, ಅರ್ಥ ಆಯ್ತಾ? ತಪಸ್ಸನ್ನು ಯಾವಾಗಲೂ ಅದನ್ನು ಹೇಳ್ಕೊಳ್ಬಾರ್ದು, ತಪಸ್ಸು ಯಾವಾಗಲೂ ಕೂಡ ಗುಪ್ತವಾಗಿರಬೇಕು, ಮಂತ್ರ ಜಪಾದಿಗಳೆಲ್ಲ ಗುಪ್ತವಾಗಿರಬೇಕು. ಅದು ಗುಪ್ತವಾಗಿರ್ಬೇಕಂತ ತೋರ್ಸ್ಲಿಕ್ಕೋಸ್ಕರ ದೇವರು ಏನು ಮಾಡಿದ, ಅದನ್ನು ಪರೋಕ್ಷವಾಗಿ ಹೇಳಿದ. ಅದು ಗುಪ್ತವಾಗಿ ಹೇಳ್ತಾನೆ ವಿನಃ ನೇರವಾಗಿ ಅಪರೋಕ್ಷವಾಗಿ ಹೇಳುವುದಿಲ್ಲ. ನಮ್ಮ ತಪಸ್ಸೆಲ್ಲ ಆಗಿರಬೇಕು ಅಂತ ತೋರ್ಸ್ಲಿಕ್ಕೋಸ್ಕರ, ಗೊತ್ತಾಯ್ತಾ? ಹಾಂ, ಯಾಕೆಂದರೆ ಬೇರೆಯವರಿಗೆಲ್ಲ ಸಂಗ್ರಹಿತವಾದ ದುಡ್ಡು ಆಪತ್ಕಾಲದಲ್ಲಿ ಜೀವನೋಪಯುಕ್ತವಾದರೆ ಒಬ್ಬ ಜ್ಞಾನಿಗೆ ನಿಷ್ಕಿಂಚನರಿಗೆ ಸಂಗ್ರಹಿತವಾದ ತಪಸ್ಸೇ ಅದೇನು ಮಾಡ್ತಾ ಅವರಿಗೆ ಅನ್ನಾದಿ ಸಂಪಾನದಾನ ದೀಪನವೇ ಆಗುತ್ತೆ. ಏನಿಲ್ಲ, ಕೈಕಾಲು ಮುರ್ಕೊಂಡು ಕೂತ್ಕೊಂಡು ಇದ್ದಿಟ್ಕೊಂಡು ಇವತ್ತೇನಿಲ್ಲ, ದೇವ್ರು ಕೊಡಿಸ್ತಾನೆ, ಅಲ್ಲಿಗೆ ಬಂದೇ ಕೊಡ್ತಾನೆ. ಅವರಿಗೆ ತಪಸ್ಸಿನ ಪ್ರಭಾವದಿಂದ ಏನಾಗುತ್ತೆ, ಯಾರಾದರೂ ಒಬ್ಬರು ತಂದು ಕೊಡ್ತಾರೆ. ಅರ್ಥ ಆಯ್ತಾ? ಅಷ್ಟು ಪ್ರಭಾವ ಅದಕ್ಕಿದೆ ತಪಸ್ಸಿಗೆ. ಆಚಾರ ತಪಸ್ಸು ಮಾಡಿ, ಕೃಷ್ಣ ತಪಸ್ ಮಾಡ್ತಾ ಕುತ್ಕೊಂಡ್ರೆ ವಿವೇಕಾದಾಗೆ ಸಿಗತ್ತೆ. ಹಾಗಾಗಿ ಅವ್ರು ಯಾರೂ ಚಿಂತನೆ ಮಾಡೋದಿಲ್ಲ ಅಂತ. ಹಾಗಾಗಿ ತಪಸ್ಸು ಅಂತ ಬಂತು. ಆ ತಪಸ್ಸು ಅಂದ್ರೆ ಏನು? ತಪಸ್ಸು ಅಂದ್ರೆ ಅನೇಕ, ಇದು ಚತುರ್ಮುಖ ಬ್ರಹ್ಮದೇವರಿಗೆ ತಪಸ್ಸು ಅಂದ್ರೆ ಧ್ಯಾನ ಮಾಡಬೇಕು, ಅದೊಂದರ್ಥ. ಆದರೆ ತಪಸ್ಸು ಅಂದ್ರೆ ನಮಗೆಲ್ಲ ಅಪ್ಲೈ ಆಗ್ತಕ್ಕಂಥ ತಪಸ್ಸು, ಎಲ್ಲರೂ ಸರ್ವಸಾಧಾರಣವಾಗಿ ತಪಸ್ಸು ಎಂಬ ಶಬ್ದಕ್ಕೆ ಬಹಳ ಅರ್ಥ ಇದೆ. ಸಧರ್ಮಾಚರಣಂ ಶಕ್ತಿಯ ತಪ ಇತ್ಯಭಿಧೀಯತೆ. ನಮ್ಮ ನಮ್ಮ ಆ ಶಕ್ತಿಗನುಸಾರವಾಗಿ ಧರ್ಮಾಚರಣೆ ಮಾಡುವುದೇ ಅದು ನಿಜವಾದ ಶಕ್ತಿ. ವಂಚನೆ ಮಾಡ್ದೇನೆ ನಾನು ಮಾಡ್ತೇವಲ್ವ, ಅದು ತಪಸ್ಸು ಅಂತ ಒಂದರ್ಥ. ಮತ್ತೆ ಕೃಚ್ಛಾಂದ್ರಾಯನಾದಿ ವೃತ್ತಗಳು ತಪಸ್ಸು ಅಂತ ಹೇಳ್ತಾರೆ. ತಾಳುವಿಗಿಂತ ತಪವು ಬೇರಿಲ್ಲ, ತಪೋನ ಅನಶನಾತ್ಪರಂ. ಏಕಾದಶಿಯಾದಿ ವೃತಗಳು ತಾಳ್ಮೆ ಅದು ದೊಡ್ಡ ತಪಸ್ಸು, ಅಲ್ಲಿ ಹೇಳಿದ್ದಾರೆ. ಇನ್ನೊಂದು ತಪಸ್ಸು ಅಂದರೆ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪ ತದ್ಧಿ ತಪ ತದ್ಧಿ ತಪ. ಒಬ್ಬ ಬ್ರಾಹ್ಮಣನಾದವನಿಗೆ ವಿಶೇಷವಾಗಿ ಮಾಡಬೇಕಾದ ಕೆಲಸ ಅಂದರೆ ಅವನು ಬೇರೆ ಯಾಚನಾ ಪೌರೋಹಿತ್ಯಾದಿಗಳನ್ನು ಮಾಡೋದಕ್ಕಿಂತಲೂ ಕೂಡ ಸ್ವಾಧ್ಯಾಯ ಪ್ರವಚನವನ್ನು ಮಾಡುವುದೇನು ಅಂತ ಅದು ದೊಡ್ಡ ತಪಸ್ಸು. ಅದು ನಿಸ್ಪೃಹಭಾವದಿಂದ, ನಿಸ್ಪೃಹಭಾವದಿಂದ ಸ್ವಾಧ್ಯಾಯ ತಪಸ್ಸನ್ನು ಮಾಡ್ತಾ ಕೂತ್ಕೊಂಡ್ರೆ ಅಂತ ಪಾಠ ಪ್ರವಚನಾದಿಗಳನ್ನು ಮಾಡತಕ್ಕಂತಹ ಬ್ರಾಹ್ಮಣನಿಗೆ ದೇವರು ಅದೇ ದೊಡ್ಡ ತಪಸ್ಸು, ಅದೇ ಅವನಿಗೆ ಧನ.
ಅದೇ ಅವನ ಜೀವನಕ್ಕೆ ಉಪಾಯ ಆಗುತ್ತೆ. ಇದು ವಿಶೇಷವಾಗಿ ಇದು ಹೇಳ್ತಕ್ಕಂಥ, ಇದು ಎರಡನೇ ಸ್ಕಂದದಲ್ಲಿ ಬಂದಿರತಕ್ಕಂತಹ ಮಾತು. ವಿಷಯ ತೃಷಃ ನರಪಶವಃ ಯ ಉಪಾಸತೆ ವಿಭೂತಿರ್ನ ಪರಂ ತ್ವಾಂ ತೇಷಾಂ ಆಶಿಷಃ ಈಶ ತದನು ವಿನಶ್ಯಂತಿ ಯಥಾ ರಾಜಕುಲಂ